ಬಿಕಾಮ್ ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇರುವಂತಹ ಕನ್ನಡ ಪಠ್ಯ ವಿಷಯದಲ್ಲಿ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಅನ್ನುವಂಥ ಒಂದು ಪಾಠ ಕೂಡ ಇದೆ ಈ ಒಂದು ಗದ್ಯವನ್ನು ಈ ಪಾಠವನ್ನು ಇಂದಿನ ಈ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಅನ್ನುವಂಥದ್ದು ಈ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಅನ್ನುವಂಥ ಈ ಒಂದು ಗದ್ಯವನ್ನು ಬರೆದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ತುಂಬ ಪ್ರಸಿದ್ಧವಾದಂಥ ಹೆಸರನ್ನು ಪಡೆದಿರುವಂಥ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಂಥ ಒಂದು ವಿನೋದಮಯವಾಗಿ ನಾಡು ನುಡಿ ದೇಶದ ಬಗ್ಗೆ ಒಂದು ಪ್ರಾಣಿಗೆ ಸಂಬಂಧೀಕರಿಸಿ ಇತಿಹಾಸವನ್ನು ಕೆದಕುವಂತಹ ಒಂದು ಪ್ರಯತ್ನವನ್ನು ಈ ಒಂದು ಪ್ರಬಂಧದಲ್ಲಿ ನಾವು ಕಾಣುತ್ತೇವೆ ಅನ್ನುವಂಥದ್ದು ಈ ನಮ್ಮ ಹೆಮ್ಮೆಗೆ ಮಾತು ತಿಳಿಯುವುದೇ ಈ ಒಂದು ಗದ್ಯವನ್ನು ನೋಡೋಕಿನ್ನ ಮುಂಚೆ ನೋಡೋದಕ್ಕೆ ಮುಂಚೆ ಈ ಗದ್ಯವನ್ನು ಬರೆದಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಕುರಿತು ಇರುವಂತಹ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಇಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಗೊರೂರು ಎಂದೇ ಪ್ರಸಿದ್ಧರಾದಂಥವರು ಕನ್ನಡ ಸಾಹಿತ್ಯದಲ್ಲಿ ಗೊರೂರು ಎಂದೇ ಜನಪ್ರಿಯಗೊಂಡಂಥ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಇದೇ ನಮ್ಮ ನಾಡಿನಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಜುಲೈ ನಾಲ್ ನಾಲ್ಕರಂದು ಕನ್ನಡ ನಾಡಿನ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಜನಿಸಿದರು ಅನ್ನುವಂಥದ್ದು ಇಲ್ಲಿ ಗೊರೂರು ಎಂದೇ ಪ್ರಸಿದ್ಧರಾದಂಥ ರಾಮಸ್ವಾಮಿ ಅಯ್ಯಂಗಾರ್ ಅವರ ತಾಯಿ ಹೆಸರು ಲಕ್ಷ್ಮಮ್ಮ ತಂದೆ ಶ್ರೀನಿವಾಸ್ ಅಯ್ಯಂಗಾರ್ ಗಾಂಧಿವಾದದ ಆದರ್ಶವನ್ನು ತಮ್ಮದನ್ನಾಗಿಸಿಕೊಂಡಂಥ ಗೊರೂರರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಜೈಲು ವಾಸ ಅಂದರೆ ಮೂರು ತಿಂಗಳು ಕಾಲ ಜೈಲು ವಾಸವನ್ನು ಅನುಭವಿಸಿದರು ಅನ್ನುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳು ಅವರ ಹುಟ್ಟಿದ ವರ್ಷವನ್ನು ದಿನಾಂಕವನ್ನು ಬಹಳ ಮುಖ್ಯವಾಗಿ ನೆನಪಿನಲ್ಲಿಡಬೇಕನ್ನುವಂಥದ್ದು ಸಾವಿರದ ಒಂಬೈನೂರ ನಾಲ್ಕು ಜುಲೈ ನಾಲ್ಕರಂದು ಅನ್ನುವಂಥದ್ದು ತಮ್ಮ ಹಾಸ್ಯ ಮತ್ತು ವಿಡಂಬನೆಯ ಬರಹಗಳಿಂದ ಪ್ರಸಿದ್ಧರಾಗಿರುವಂಥ ಗೊರೂರರು ತಮ್ಮ ಕೃತಿಗಳ ಮೂಲಕವೇ ಗೊರೂರು ಎಂಬ ಗ್ರಾಮ ಜಗತ್ತನ್ನು ಪರಿಚಯಿಸಿದವರು ಇವರು ಸಾಹಿತ್ಯಕವಾಗಿ ತಮ್ಮ ಕೃತಿಗಳನ್ನು ರಚಿಸಿ ಆ ಸಾಧನೆಯ ಮುಖಾಂತರ ಗುರುರು ಅನ್ನುವಂಥ ಹೆಸರನ್ನು ತಮ್ಮದಾಗಿಸಿಕೊಂಡಂಥ ಮಹಾನುಭಾವರು ವಿದ್ವಾಂಸ ಕನ್ನಡದ ಒಬ್ಬ ಮೇರು ವಿದ್ವಾಂಸರು ಅಂದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಊರಿನ ಇವರು ಹಲವಾರು ಸಾಹಿತ್ಯಿಕವಾಗಿ ತುಂಬ ಜನಪ್ರಿಯವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ ಆ ಕೃತಿ ರತ್ನಗಳನ್ನು ನಾವು ನೋಡುವುದಾದರೆ ಅವರ ಸಾಧನೆಯ ಮಾಲೆಯಲ್ಲಿರೋ ಪೋಣಿಸಲ್ಪಟ್ಟಂಥ ಅವರ ಕೃತಿಗಳನ್ನು ನೋಡೋಣ ನಮ್ಮ ಊರಿನ ರಸಿಕರು ಹಳ್ಳಿಯ ಚಿತ್ರಗಳು ಗರುಡುಗಂಬದ ದಾಸಯ್ಯ ಅವರ ಪ್ರಬಂಧಗಳು ಗೊರೂರ್ ರಾಮಸ್ವಾಮಿಯವರು ಬರೆದಂತಹ ಪ್ರಬಂಧಗಳೆಂದರೆ ನಮ್ಮ ಊರಿನ ರಸಿಕರು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಅಂಶ ಇದು ಈ ಕೃತಿ ಹೆಸರು ಹಳ್ಳಿಯ ಚಿತ್ರಗಳು ಗರಡು ಗಂಬದ ದಾಸಯ್ಯ ಈ ಪ್ರಬಂಧಗಳನ್ನು ಗೊರೂರ್ ರಾಮಸ್ವಾಮಿ ಅಯ್ಯಂಗಾರರು ಬರೆದಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಹೇಮಾವತಿ ಪುನರ್ಜನ್ಮ ಮೆರವಣಿಗೆ ಊರ್ವಸಿ ಮರೆಯಲಾದ ಮಾರಮ್ಮ ರಾಜನರ್ತಕಿ ಇವು ಗರೂರರು ಬರೆದಂಥ ಪ್ರಸಿದ್ಧ ಕಾದಂಬರಿಗಳು ಭೂತಯ್ಯನ ಮಗ ಅಯ್ಯು ಕೋಟಿನಲ್ಲಿ ಗೆದ್ದ ಎತ್ತು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಇವರು ಬರೆದಂಥ ಕಥಾ ಸಂಕಲನಗಳಾದರೆ ಇವರ ಹೇಮಾವತಿ ಕಾದಂಬರಿ ಮತ್ತು ಭೂತಯ್ಯನ ಮಗ ಅಯ್ಯು ಚಲನಚಿತ್ರಗಳಾಗಿ ತೆರೆ ಕಂಡಿವೆ ಅಷ್ಟೇ ಅಲ್ಲ ಅತ್ಯಂತ ಜನಪ್ರಿಯ ಚಲನಚಿತ್ರಗಳಾಗಿ ಕನ್ನಡ ನಾಡಿನ ಕನ್ನಡಿಗರ ಮನಸ್ಸಿನಲ್ಲಿ ಬೇರೂರಿವೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಇಲ್ಲಿ ಅಮೇರಿಕದಲ್ಲಿ ಗೊರೂರು ಇವರ ಪ್ರವಾಸ ಕಥನ ಬಹಳ ತುಂಬ ಪ್ರಸಿದ್ಧವಾದಂಥ ಪ್ರವಾಸ ಕಥನ ಇದು ಅಮೇರಿಕಾದಲ್ಲಿ ಗೊರೂರು ಇದನ್ನು ಪರೀಕ್ಷಾ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಕೂಡ ವಿದ್ಯಾರ್ಥಿಗಳು ನೆನಪಿಡುವಂಥದ್ದು ಬಹಳ ಮುಖ್ಯ ಈ ಕೃತಿಗೆ ಕಾರಣ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ ಈ ಕೃತಿಯ ಪ್ರಸಿದ್ಧತೆಯನ್ನು ಮನಗಂಡಂಥ ಕನ್ನಡಿಗರು ಅಥವಾ ಭಾರತೀಯ ಸಾಹಿತ್ಯ ಪರಿಷತ್ತು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಕೊಡಮಾಡಿದೆ ಅನ್ನುವಂಥದ್ದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರ ಸಾಧನೆಗಳಿಗೆ ಮುಕುಟವಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಇವರಿಗೆ ಸಂದಂತಹ ಪ್ರಶಸ್ತಿಯ ಮುಕುಟಮಣಿಗಳು ಮೈಸೂರು ಮಹ ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟ್ ಪದವಿ ಪ್ರಧಾನ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶಿತ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥ ಹೆಮ್ಮೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಅವ್ರದು ಅನ್ನುವಂಥದ್ದು ಈ ಒಂದು ಪ್ರಬಂಧ ಹಾಸ್ಯದ ಧಾಟಿಯಲ್ಲಿ ಪ್ರಾರಂಭವಾಗುವಂತಹ ಈ ಪ್ರಬಂಧವನ್ನು ಎಮ್ಮೆಯ ಕುರಿತು ಅನೇಕ ಮಾಹಿತಿಗಳನ್ನು ನೀಡುತ್ತಾ ಹೋಗುತ್ತದೆ ಎಮ್ಮೆಯ ಹಾಲಿನ ಪೌಷ್ಟಿಕತೆ ಗಟ್ಟಿತನ ಇವುಗಳನ್ನು ಹೇಳುವಂಥ ಪ್ರಬಂಧ ಎಮ್ಮೆ ವಿಶ್ವಾಮಿತ್ರನ ಸೃಷ್ಟಿ ಅನ್ನುವಂಥ ದಿಶೆಯೊಳಗೆ ಎಮ್ಮೆಯ ಕುರಿತಾಗಿರುವಂಥ ಹಲವಾರು ಇತಿಹಾಸದಲ್ಲಿ ಅಡಕವಾಗಿರುವಂಥ ಮಾಹಿತಿಗಳನ್ನು ವಿನೋದದೊಂದಿಗೆ ನಮ್ಮ ನಮ್ಮ ಮುಂದೆ ತೆರೆದುಕೊಳ್ಳೋದನ್ನು ಕಾಣ್ತೀವಿ ನಾವು ನಮ್ಮ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಎಂಬ ಈ ಪ್ರಬಂಧವನ್ನು ಅವರ ಹೇಮಾವತಿ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಅನ್ನುವಂಥ ಕೃತಿಯಿಂದ ಆಯ್ದುಕೊಂಡಿದ್ದೇವೆ ಅನ್ನುವಂಥದ್ದು ಇಲ್ಲಿ ಈಗಾಗಲೇ ನಾವು ಹೇಳ್ದಂಗೆ ಎಮ್ಮೆಯ ನಮ್ಮ ಮನೆಯಲ್ಲಿ ಸಾಕಲ್ಪಡುವಂಥ ಹಾಲಿಗಾಗಿ ಸಾಕಲ್ಪಡುವ ಹೈನಿಗಾಗಿ ಸಾಕಲ್ಪಡುವಂಥ ಪ್ರಾಣಿ ಆಕಳು ಮತ್ತು ಎಮ್ಮೆ ಇದರಲ್ಲಿ ಆಕಳಿಗಿಂತ ಎಮ್ಮೆಗಿಂತ ಆಕಳು ಶ್ರೇಷ್ಠ ಅನ್ನುವಂಥ ಎಲ್ಲ ಜನರ ಮನಸ್ಸಿನಲ್ಲಿ ನೆಲೆಗೊಂಡಂಥ ವಿಚಾರ ಆದರೆ ಎಮ್ಮೆ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯೊಳಗೆ ಈ ಪ್ರಬಂಧದಾದ್ಯಂತ ನಾವು ವಿಚಾರಗಳು ವ್ಯಕ್ತವಾಗೋದನ್ನು ನಾವು ಕೇಳ್ತೇವೆ ಓದುವಂಥ ಓದುವ ಮುಖಾಂತರ ತಿಳಿದುಕೊಳ್ಳುತ್ತೇವೆ ಅಷ್ಟೇ ಅಲ್ಲ ಈ ಪ್ರಬಂಧ ಅತ್ಯಂತ ಸರಳವಾಗಿ ನಾವು ಓದೋಕಿನ ಅದೇ ಪ್ರಬಂಧ ನಮ್ಮನ್ನು ಓದಿಸಿಕೊಂಡು ಹೋಗೋದನ್ನು ನಾವು ಕಾಣ್ತೇವೆ ನಮ್ಮ ನಾಡಿನಲ್ಲಿ ಬಹುಶಃ ನಮ್ಮ ನಾಡು ಎಮ್ಮೆಯ ನಾಡು ಹೇಳಿ ಲೇಖಕರು ಹೇಳ್ತಾರೆ ಅಷ್ಟೇ ಅಲ್ಲ ಅದರ ದ್ಯೂತಕವಾಗಿ ಈ ನಾಡಿಗೆ ಮಹಿಷ ಮಂಡಲ ಎಂಬುದು ನಾವು ಹೆಮ್ಮೆಯಿಂದ ಹೇಳಿಕೊಂಡಂಥ ಹೆಸರು ಅಷ್ಟೇ ಅಲ್ಲ ಇಲ್ಲಿ ರಾಜನಿಗೆ ಮಹಿಷಾಸುರ ಮರ್ದಿನಿಯೇ ದೇವರು ಇಲ್ಲಿ ನಾವೆಲ್ಲ ಹೆಮ್ಮೆಯ ಹಾಲಿನಿಂದಲೇ ಬೆಳೆದವರು ಹೆಮ್ಮೆ ಹೀಗೆ ನಮಗೆ ದೇವರಾದುದರಿಂದಲೇ ನಮ್ಮ ದೇಶದಲ್ಲಿ ಇತರ ದೇಶಗಳಿಗಿಂತ ಹೆಚ್ಚು ಎಮ್ಮೆ ಪ್ರಾಬಲ್ಯವೇ ಹೆಚ್ಚು ಅನ್ನುವಂಥದ್ದು ಇನ್ನು ನಮ್ಮ ಮನೆಯ ಮಾತು ನಮ್ಮ ಮನೆಗೆ ಎಮ್ಮೆ ಪ್ರಕೃತಿಯಂತೆ ಶಾಶ್ವತ ಅಂದರೆ ನಾವು ಸಾಕಿದಂತಹ ಪ್ರಾಣಿಗಳಲ್ಲಿ ಬಹಳ ಮುಖ್ಯವಾಗಿ ಎಮ್ಮೆ ಹೈನುಗಾರಿಕೆಗೆ ತುಂಬ ಹೇಳಿ ಮಾಡಿಸಿದ ಪ್ರಸಿದ್ಧವಾದಂತಹ ಒಂದು ಪ್ರಾಣಿ ಹೈನಿನ ಅವಶ್ಯಕತೆಯನ್ನು ಹಾಲಿನ ಅವಶ್ಯಕತೆಯನ್ನು ಪೂರೈಸುವಂತಹ ಪ್ರಾಣಿ ಎಂದು ಲೇಖಕರು ಹೇಳಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಸುಮಾರು ಒಬ್ಬ ರಾಜನ ತಲೆಮಾರನ್ನು ನಾವು ಯಾವ ರೀತಿಯಾಗಿ ಹೇಳ್ಕೊಳ್ತೀವೋ ಆ ರೀತಿ ಹಲವಾರು ತಲೆಮಾರುಗಳಿಂದ ಎಮ್ಮೆಯ ತಲೆಮಾರನ್ನು ಕೂಡ ಇಲ್ಲಿ ಹಲವಾರು ತಲೆಗಳಿಂದ ಎಮ್ಮೆಯ ವಂಶವನ್ನು ಕೂಡ ಇಲ್ಲಿ ಗುರುತಿಸಬಹುದು ಅಂಥೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ ಇದರೊಳಗೆ ಹಿರೇಗೌಡನ ಹಳ್ಳಿ ಎಮ್ಮೆ ಬಹಳ ಪ್ರಸಿದ್ಧವಾದಂಥ ಎಮ್ಮೆಯ ತಳಿ ಇದರ ಹೆಸರು ದೊಡ್ಡಿ ಅದು ಕೂಡ ಕರು ಹಾಕಿದೆ ಬಹುಶಃ ಅದು ಒಂಬತ್ತು ಕರುಗಳನ್ನು ಹಾಕಿರೋದನ್ನು ಕವಿ ಲೇಖಕರು ಇಲ್ಲಿ ಹೇಳೋದನ್ನು ನಾವು ಕಾಣ್ತೀವಿ ಆದರೆ ವಂಶವನ್ನು ತಳಿಯನ್ನು ನಾವು ನೋಡ್ತಾ ನೋಡ್ತಾ ಹೋದರೆ ಮನುಷ್ಯರ ಹಂಗೆ ಎಮ್ಮೆಯ ತಳಿ ಕೂಡ ನಮಗೆ ಸ್ಪಷ್ಟವಾಗಿ ಕಂಡುಬರೋದನ್ನು ಲೇಖಕರು ಹೇಳ್ತಾರೆ ಇಲ್ಲಿ ಎಮ್ಮೆಯ ವಂಶವೃಕ್ಷ ಈಗಾಗಲೇ ನಾವು ಹೇಳ್ದಂಗೆ ರಾಜ ಮಹಾರಾಜರ ವಂಶವೃಕ್ಷಗಳಿಗಿಂತ ಹೆಚ್ಚು ಸ್ಪಷ್ಟವು ಶುದ್ಧವೂ ಇರೋದನ್ನು ನಾವು ಕಾಣ್ತೀವಂಥೇಳಿ ಅಂತ ಹೇಳಿ ಲೇಖಕರು ಹೇಳುತ್ತಾರೆ ಹಾಲನ್ನು ಬಹುಶಃ ಅದರ ಕೆಚ್ಚಲಿಗೆ ಎಮ್ಮೆ ತಳಿ ಆ ಎಮ್ಮೆ ಗೌರ್ಣೆ ಎಲೆ ಹಳ್ಳಿ ಎಮ್ಮೆ ಏಕೆ ಅಷ್ಟೊಂದು ಪ್ರಸಿದ್ಧಿ ಅಂತಂದರೆ ಆ ಎಮ್ಮೆ ಆಕಾರವನ್ನು ನೋಡಿದಾಗ ಅದು ಇತರ ಎಮ್ಮೆಗಳಿಗಿಂತ ಸುಂದರವಾಗಿ ಕಾಣೋದರಿಂದ ಆ ಎಮ್ಮೆ ಮತ್ತು ಹೆಚ್ಚು ಹಾಲನ್ನು ಕೊಡೋದರಿಂದ ಆ ಎಮ್ಮೆ ತಳಿಯೇ ಭಾಳ ಶ್ರೇಷ್ಠ ಅಂಥೇಳಿ ಜನರ ಎಲ್ಲ ಒಂದು ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿದ್ದನ್ನು ನಾವು ಕಾಣ್ತೀವಿ ಅದನ್ನು ನಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಲೇಖಕರು ಮಾಡ್ತಾರೆ ನಮ್ಮ ಮನೆಗೆ ಎಮ್ಮೆ ಪ್ರಕೃತಿ ಹೆಂಗೆ ಶಾಶ್ವತನೋ ಹಾಗೆ ಎಮ್ಮೆ ನಮ್ಮ ಮನೆಗೆ ಶಾಶ್ವತ ಅಂಥೇಳಿ ಲೇಖಕರು ಹೇಳೋದನ್ನು ಇಲ್ಲಿ ಕಾಣ್ತೇವು ಎಮ್ಮೆಗಳು ಹಳ್ಳಿಯ ದೊಡ್ಡ ಎಮ್ಮೆಯ ತಳಿಗಳೇ ಶ್ರೇಷ್ಠ ಅಂಥೇಳಿ ಲೇಖಕರು ಅಭಿಪ್ರಾಯವನ್ನು ಪಡೋದನ್ನು ಇಲ್ಲಿ ನಾವು ಕಾಣ್ತೇವೆ ಹಿರಿಯರು ಹಠದಿಂದ ವಾದಿಸುತ್ತಾರೆ ಬಹುಶಃ ಹಿರಿಯರು ಆಗಲಿ ಹಿರಿಯರು ಜನಸಾಮಾನ್ಯರು ಆ ತಳಿಯನ್ನು ಸಾಕುವಂಥ ಎಲ್ಲ ಜನರು ಏನು ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ಹಿರೇಗೌಡನ ಹಳ್ಳಿಯ ಹೆಮ್ಮೆಯೇ ಅತ್ಯಂತ ಶ್ರೇಷ್ಠ ಅಂತೇಳಿ ಹೇಳೋದನ್ನು ನಾವು ಕಾಣ್ತೀವಿ ಇಲ್ಲಿ ಯಾವುದರ ಭೂಷಯ ಆ ತಳಿಗಳನ್ನು ನಾವು ನೋಡ್ತಾ ನೋಡ್ತಾ ಹೋದರೆ ಅದು ನಮಗೆ ಜನರಿಗೆ ಜನರಿಗೆ ಕೊಡುವಂಥ ಲಾಭದಾಯಕವಾಗಿ ಹಾಲನ್ನು ಕೊಡುವಂಥ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಗೊಬ್ಬರವನ್ನು ಕೊಡೋದ್ರಿಂದ ಆಗಿರ್ಬೋದು ಎಲ್ಲ ರೀತಿಯಿಂದ ಈ ಎಮ್ಮೆ ಬಹಳ ಶ್ರೇಷ್ಠ ಅಂಥೇಳಿ ಅವರು ಅನ್ಕೋತಾರೆ ಅಷ್ಟೇ ಅಲ್ಲ ಪ್ರಕೃತಿಯಂತೆ ಎಮ್ಮೆ ಕೂಡ ಶಾಶ್ವತ ಅಂಥೇಳಿ ಹೇಳುವಂಥ ಬಹಳ ದೊಡ್ಡ ಮಾತನ್ನು ಈ ಸಂದರ್ಭದೊಳಗೆ ಲೇಖಕರು ನಮ್ಮ ಕಲ್ಪನೆಗೆ ಗಮನಕ್ಕೆ ತರ್ತಾರೆ ಅನ್ನುವಂಥದ್ದು ಆ ಮಾತೇನಪ್ಪ ಅಂತಂದರೆ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಅದನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಇವತ್ತಿನ ದಿನಮಾನದೊಳಗೆ ಕರೋನಾ ಘಟಿಸಿರುವಂಥ ಇವತ್ತಿನ ಸಂದರ್ಭದಲ್ಲೇ ನಿಜಕ್ಕೂ ಈ ಮಾತು ಬಹಳ ದೊಡ್ಡ ಮಾತಾಗಿ ನಮ್ಮ ಗಮನಗಳನ್ನು ಸೆಳೀತದೆ ಅನ್ನುವಂಥದ್ದು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದನ್ನು ಅರ್ಥ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸುಮ್ಮನೆ ನೋಡಬೇಕು ಸಾಧ್ಯವಾದರೆ ಅನುಸರಿಸಬೇಕು ನಮ್ಮ ಪೂರ್ವದ ಋಷಿಗಳು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಎಂದೂ ಪ್ರಯತ್ನಿಸಲಿಲ್ಲ ಬದಲಾಗಿ ಅದನ್ನು ಅನುಸರಿಸಿ ಅವರು ಶ್ರೇಷ್ಠವಾದಂಥ ಜ್ಞಾನದ ಬೆಳಕನ್ನು ನಮಗೆ ನೀಡಿದರು ಅಂತೇಳಿ ಅಥವಾ ಪ್ರಕೃತಿಯ ಆರಾಧಕರಾದರು ಪ್ರಕೃತಿಯ ಪೂಜಾರಿಗಳಾದರು ಅಂತೇಳಿ ಲೇಖಕರು ಇಲ್ಲಿ ಹೇಳೋದನ್ನು ನಾವು ಕಾಣ್ತೀವಿ ಅದಕ್ಕಂತಲೇ ಎಮ್ಮೆ ಕೂಡ ನಮಗೆ ಅರ್ಥ ಆಗಿಲ್ಲ ಎಮ್ಮೆ ಕೂಡ ಶ್ರೇಷ್ಠವಾದಂಥ ಪ್ರಾಣಿ ಅದು ಯಥೇಚ್ಛವಾಗಿ ಹಾಲನ್ನು ಕೊಡುವಂಥ ಹಾಲು ಹೈನಿನ ಸಮಸ್ಯೆಯನ್ನು ನೀಗಿಸುವಂಥ ಒಂದು ಅದ್ಭುತವಾದಂಥ ಪ್ರಾಣಿ ಎಂದು ಲೇಖಕರು ಹೇಳುತ್ತಾ ಬಹುಶಃ ಇದು ಯ ಪ್ರಕೃತಿ ಮನುಷ್ಯನಿಗೆ ಹೇಗೆ ಅರ್ಥವಾಗಿಲ್ಲವೋ ಹಾಗೆ ಎಮ್ಮೆ ಕೂಡ ನಮ್ಮ ಮಹಾತ್ಮ ಭಾರತದ ಭಾಗ್ಯವಿಧಾತ ಗಾಂಧಿಯವರಿಗೆ ಅದು ಕೂಡ ಯಾ ಎಮ್ಮೆ ಕೂಡ ಅರ್ಥ ಆಗಿಲ್ಲ ಅದಕ್ಕೆಂದೇ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಒಂದು ಮಾತನ್ನು ಹೇಳ್ತಾರೆ ಅವರು ಎಮ್ಮೆ ಗೋ ಜಾತಿಗೆ ಸೇರಿದ್ದುದಲ್ಲ ಇದರ ಬೆಳವಣಿಗೆಯಿಂದ ಭಾರತದ ಗೋವುಗಳ ಪ್ರಾಬಲ್ಯ ಕಡಿಮೆಯಾಗಿದೆ ಸಾಧ್ಯವಾದಷ್ಟು ಬೇಗ ಎಮ್ಮೆಗಳನ್ನು ಇಲ್ಲದಂತೆ ಮಾಡಬೇಕು ಇದರ ಹಾಲು ಜನಕ್ಕೆ ಆರೋಗ್ಯವಲ್ಲ ಹಸುವಿನ ಹಾಲಿನಲ್ಲಿರುವ ತ್ರಾಣ ಪುಷ್ಟಿ ಎಮ್ಮೆಯ ಹಾಲಿನಲ್ಲಿ ಇಲ್ಲ ಆದುದರಿಂದ ಎಮ್ಮೆಗಳನ್ನು ಇಲ್ಲದಂತೆ ಮಾಡಿ ಒಳ್ಳೆಯ ಜಾತಿಯ ಗೋವುಗಳನ್ನು ವೃದ್ಧಿಪಡಿಸುವುದೇ ಗೋ ಸೇವೆ ಎಂದು ಗಾಂಧೀಜಿಯವರು ಹೇಳಿದಂಥ ಮಾತನ್ನು ಲೇಖಕರು ನಮ್ಮ ಸ್ಮರಣೆಗೆ ತಂದುಕೊಳ್ಳುತ್ತಾರೆ ಅಥವಾ ತರುತ್ತಾರೆ ನಮ್ಮ ಎಮ್ಮೆಯ ಮುಖವನ್ನು ನೋಡಿದರೆ ಅದು ನನ್ನನ್ನು ನೋಡಿ ಕನಿಕರದಿಂದ ಪಾಪ ಋಷಿಗಳಿಗೆ ಪ್ರಕೃತಿ ಅರ್ಥವಾಗಲಿಲ್ಲ ಹಾಗೆಯೇ ಗಾಂಧೀಜಿಯವರಿಗೆ ನಾನು ಅರ್ಥ ಆಗಿಲ್ಲ ಅಂಥೇಳಿ ಅದು ಅನ್ಕೊಳ್ಳುತ್ತೆ ಅಂಥೇಳಿ ಲೇಖಕರು ತಮ್ಮದೇ ಆದಂಥ ಕಲ್ಪನೆ ಒಳಗೆ ಸಾಕ್ತಾರೆ ಇಲ್ಲಿ ಹಾಗೆಯೇ ಗಾಂಧಿಗೂ ಅದು ಅರ್ಥವಾಗಿಲ್ಲ ಅನ್ನೋದನ್ನು ಬಹುಶಃ ಬೆಟ್ಟಗಳನ್ನು ಬೆಟ್ಟಗಳನ್ನು ಇಲ್ಲದಂತೆ ಮಾಡುತ್ತೀರಾ ನದಿಗಳನ್ನು ಕಾಡುಗಳನ್ನು ಇಲ್ಲದಂತೆ ಮಾಡುತ್ತೀರಾ ಪಾಪ ಗಾಂಧಿಗೂ ಏನು ಗೊತ್ತು ಎನ್ನುವಂತೆ ತೋರುತ್ತದೆ ಎಂದು ಆ ಎಮ್ಮೆಯೇ ಹೇಳುತ್ತದೆ ಅನ್ನುವಂಥ ಎಮ್ಮೆಯ ಪಾತ್ರದ ಮುಖಾಂತರ ಲೇಖಕರು ಮಾತಾಡೋದನ್ನು ನಾವು ಕಾಣ್ತೀವಿ ಯಾಕಂತಂದರೆ ಮನುಷ್ಯ ಏನೆಲ್ಲ ಮಾಡ್ಬೋದು ಆದರೆ ಪ್ರಕೃತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅದಕ್ಕೆ ಹೇಳೋದು ಪಾಪ ನೋಡಿರಿ ಇಲ್ಲಿ ನದಿಗಳನ್ನು ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬೆಟ್ಟಗಳನ್ನು ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾಡುಗಳನ್ನು ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆಗ ಪ್ರಕೃತಿ ವಿಕೋಪ ಸಂಭವಿಸಿ ಮತ್ತೆ ಅದು ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ ಅಂಥೇಳಿ ಲೇಖಕರು ಹೇಳೋದನ್ನು ನಾವು ಕಾಣ್ತಾ ಇದ್ದೇವೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳುವಂಥ ಲೇಖಕರು ನನಗೆ ಎಲ್ಲ ಗೊತ್ತು ಎಂಬುದಾಗಿ ತಲೆಯಾಡಿಸುತ್ತದೆ ಎಂದು ಎಮ್ಮೆಯ ಕುರಿತಾಗಿ ಅವರು ಎಮ್ಮೆ ಅರ್ಥವಾಗದ ಪ್ರಾಣಿ ಹೀಗಾಗಿ ಗಾಂಧೀಜಿಯವರು ಕೂಡ ಅದು ಅರ್ಥವಾಗಲಿಲ್ಲ ಗಾಂಧೀಜಿಯವರ ತತ್ವವನ್ನು ತಿಳಿದುದೇ ನನ್ನ ತಪ್ಪು ಎಂಬ ಭಾವ ನನ್ನಲ್ಲಿ ಮೂಡಿ ಅದು ಎಮ್ಮೆಗೆ ಅಪರಾಧಿ ಎಂದುಕೊಳ್ಳುತ್ತೇನೆ ಈ ಎಮ್ಮೆಗೆ ಅಪರಾಧಿ ಎಂದುಕೊಳ್ಳುತ್ತೇನೆ ಬಹುಶಃ ಆ ಹೆಮ್ಮೆ ಕೂಡ ಗಾಂಧೀಜಿಯವರನ್ನು ದೂಷಿಸ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾರೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನ ಹೆಂಗ ದಷ್ಟು ಪುಷ್ಟವಾಗಿರಲ್ವೋ ಪುಷ್ಟರಾಗಿಲ್ಲವೋ ಹಾಗೆಯೇ ನಮ್ಮ ದೇಶದ ರಾಸುಗಳು ಕೂಡ ಪುಷ್ಟವಾಗಿ ಬೆಳೆದಿಲ್ಲ ಅಂತ ಹೇಳಿ ಲೇಖಕರು ಹೇಳ್ತಾರೆ ನಮ್ಮಲ್ಲಿಯ ರಾಸುಗಳು ಹೇಗೆ ಕಾಣುತ್ತವೆ ಅಂತಂದರೆ ಗುಜ್ಜಾರಿಗಳೇ ವಾಮನರೇ ಹಾಗೆ ಕಾಣೋದನ್ನು ಅವರು ನೋಡ್ತಾರೆ ಅಷ್ಟೇ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಜನರಿಗೆ ಹೊಟ್ಟೆ ತುಂಬ ಆಹಾರವಿಲ್ಲದವನು ಬೆಳೆಯುವುದು ಹೇಗೆ ಜನಕ್ಕೆ ಹೊಟ್ಟೆಗಿಲ್ಲದೆ ತಿರುಗುವಾಗ ದನಕ್ಕೆ ಏನು ಸಿಕ್ಕಿತು ನಮ್ಮ ಹಸುಗಳು ಆಡು ಕುರಿಗಳಂತೆ ಆಗುತ್ತಿವೆ ಅಂಥೇಳಿ ಲೇಖಕರು ಹೇಳ್ತಾರೆ ಅಷ್ಟೇ ಅಲ್ಲ ಆಹಾರ ತಜ್ಞರು ಆಹಾರ ನಿಪುಣರು ಒಂದು ಸಲಹೆಯ ಪ್ರಕಾರ ಪ್ರತಿದಿನವೂ ಹತ್ತು ಔನ್ಸ್ ಹಾಲನ್ನಾದರೂ ಒಬ್ಬ ಮನುಷ್ಯ ಆರೋಗ್ಯವಾಗಿ ಬದುಕಬೇಕಾದರೆ ಅಷ್ಟು ಹಾಲನ್ನು ಸೇವಿಸಬೇಕು ಅಂಥೇಳಿ ಅವರು ಹೇಳೋದನ್ನು ನಾವು ಕಾಣುತ್ತೇವೆ ಇಲ್ಲಿ ಒಂದು ಔನ್ಸ್ ಅಂದರೆ ಇಪ್ಪತ್ತೆಂಟು ಗ್ರಾಮ್ ಅನ್ನೋದನ್ನು ಇಲ್ಲಿ ನಾವು ವಿದ್ಯಾರ್ಥಿಗಳು ನೆನಪಿನೊಳಗೆ ಇಡಬೇಕು ಅಂತ ಹೇಳಿ ನೆನಪಿನಲ್ಲಿ ಸ್ಮರಣೆಯಲ್ಲಿ ತಂದುಕೊಳ್ಳಬೇಕು ಹಾಲು ಇರಲಿ ನಲವತ್ತು ಕೋಟಿ ಜನಕ್ಕೆ ನಿತ್ಯ ಔನ್ಸ್ ಗಂಜಲು ಕೂಡ ಗಂಜಿ ಕೂಡ ಕುಡಿಯಲಿಕ್ಕೆ ಸಿಗದು ಅನ್ನುವಂತಹ ದಿಶೆಯೊಳಗ ನಮ್ಮ ದೇಶದಲ್ಲಿರುವಂತಹ ಬಡತನವನ್ನು ಎತ್ತಿ ತೋರಿಸುತ್ತಾರೆ ಇಲ್ಲಿ ಬಹುಶಃ ಎಮ್ಮೆ ಅಂತಂದ್ರೆ ಲೇಖಕರು ಇದು ವಿಶ್ವಾಮಿತ್ರನ ಸೃಷ್ಟಿ ಅಂತೇಳಿ ಹೇಳ್ತಾರೆ ವಿಶ್ವಾಮಿತ್ರ ಕಾರುಣ್ಯ ಸೇಡು ಛಲ ಮನುಷ್ಯತ್ವದ ಮಾನ ರಸಿಕತೆಗಳ ಪ್ರತಿಬಿಂಬ ಅಂತೇಳಿ ವಿಶ್ವಾಮಿತ್ರನ ಕುರಿತು ಹೇಳೋದನ್ನ ಕಾಣ್ತಿವು ವಶಿಷ್ಠ ಅವನು ಬರೆಯ ಕಾಷ್ಟವಲ್ಲ ವಶಿಷ್ಠನಂತೆ ವಿಶ್ವಾಮಿತ್ರ ಬರೆಯ ಕಾಷ್ಟವಲ್ಲ ಅಂದರೆ ಒಣ ಕಾಷ್ಟ ಅಂತಂದ್ರೆ ಕಟ್ಟಿಗೆ ಕಟ್ಟಿಗೆ ಅಲ್ಲ ಇಲ್ಲಿ ಏನೆಲ್ಲ ಒಬ್ಬ ಮನುಷ್ಯ ಆರಾಮವಾಗಿ ಚೆನ್ನಾಗಿ ಬೆಳಿಬೇಕಾದ್ರೆ ಆರೋಗ್ಯಪೂರ್ಣವಾಗಿ ಬದುಕಬೇಕಾದ್ರೆ ಬೆಳಿಬೇಕಾದ್ರೆ ಏನೆಲ್ಲ ಬೇಕೋ ಅವೆಲ್ಲಗಳನ್ನು ಪಡಿಬೇಕು ಅಂಥೇಳಿ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತೀವಿ ನಾವು ಆತ ಆ ವಿಸ್ ವಶಿಷ್ಠನಂತೆ ಒಣ ಕಾಷ್ಟವಲ್ಲ ಒಣ ಕಾಷ್ಟವಲ್ಲ ಅವನು ಕರುಣಾಮೂರ್ತಿ ಆದುದರಿಂದಲೇ ತಾಯಿ ತಂದೆಗಳಿಬ್ಬರೂ ಇಲ್ಲದ ಇಬ್ಬರಿಗೂ ಬೇಡವಾದಂಥ ಶುನಸ್ಕೇಪನನ್ನು ಯಜ್ಞ ಬಲಿಯಿಂದ ಉಳಿಸಿದನು ಅವನು ಕರುಣಾಮೂರ್ತಿ ಆದುದರಿಂದಲೇ ವಸಿಷ್ಠನ ಮತ್ತು ಅವನ ಮಕ್ಕಳ ಕ್ರೋಧಕ್ಕೆ ತುತ್ತಾಗಿ ಚಂಡಾಲನಾಗೆಂದು ಶಪಿಸಲ್ಪಟ್ಟ ತ್ರಿಶಂಕುವಿನಿಂದ ಯಜ್ಞ ಮಾಡಿಸಿ ಅವನನ್ನು ಅವನಿಗೆ ಸ್ವರ್ಗವನ್ನು ಕಲ್ಪಿಸಿಕೊಟ್ಟಂಥ ಮಹಾನುಭಾವ ವಿಶ್ವಾಮಿತ್ರ ಅಂತೇಳಿ ಹೇಳೋದನ್ನು ಕಾಣ್ತೇವೆ ನಾವಿಲ್ಲಿ ಅಷ್ಟೇ ಅಲ್ಲ ಸಂಪ್ರದಾಯನ ಸಂಪ್ರದಾಯವನ್ನು ನೆಚ್ಚಿ ಸಂಪ್ರದಾಯದ ಪ್ರತೀಕವಾಗಿ ಕಾಣುವಂಥ ವ್ಯಕ್ತಿ ಅಂತಂದ್ರೆ ವಶಿಷ್ಠ ಅಂತ ಹೇಳಿ ಲೇಖಕರು ಹೇಳ್ತಾರೆ ಆದರೆ ವಿಶ್ವಾಮಿತ್ರ ಏನಪ್ಪಾ ಅಂತಂದ್ರ ಈ ಯಜ್ಞ ಸಂಪ್ರದಾಯಕ್ಕೆ ವಿರೋಧವಾಗಿ ಆಧುನಿಕತೆ ಹಿನ್ನೆಲೆಯೊಳಗ ಆ ಪಾತ್ರ ನಮಗೆ ಕಂಡು ಬರ್ತದ ಅಂತ ಹೇಳಿ ಹೇಳುತ್ತಾರೆ ಅವರು ಹೇಳುತ್ತಾರೆ ಇಲ್ಲಿ ವಿಶ್ವಾಮಿತ್ರ ವಿಶ್ವಾಮಿತ್ರನು ಅತ್ಯಂತ ಕರುಣಾಮಯಿ ಆತ ಆತನ ಆ ತ್ರಿಶಂಕುವಿನ ಆರ್ಥನಾದವನ್ನು ಕೇಳಿದಂಥ ಆತ ಕರುಣಾಮಯನಾದಂಥ ವಿಶ್ವಾಮಿತ್ರ ಅವನಿಗೆ ಒಂದು ಪಾಕಿಸ್ತಾನವನ್ನೇ ನಿರ್ಮಿಸಿದನು ಅಂದರೆ ಹೊಸ ದೇಶವನ್ನೇ ಹೊಸ ರಾಷ್ಟ್ರವನ್ನೇ ಅಥವಾ ಹೊಸ ಜಾಗವನ್ನು ಪ್ಲೇಸನ್ನು ಸ್ಥಳವನ್ನೇ ಸೃಷ್ಟಿಸಿದನು ಅಂತೇಳಿ ಹೇಳ್ತಾರೆ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡಿದನು ತೆಂಗಿನ ಮರಕ್ಕೆ ಬದಲು ಈಚಲು ಮರವನ್ನು ಸೃಷ್ಟಿಸಿದವನು ವಿಶ್ವಾಮಿತ್ರ ಹಸುವಿಗೆ ಬದಲು ಎಮ್ಮೆಯನ್ನು ಸೃಷ್ಟಿಸಿದವನು ವಿಶ್ವಾಮಿತ್ರ ಎಂದು ಲೇಖಕರು ಇತಿಹಾಸದಿಂದ ತಿಳಿದುಕೊಂಡಂತಹ ಅಂಶಗಳನ್ನು ನಮ್ಮ ಗಮನಕ್ಕೆ ತರುತ್ತಾರೆ ಇಲ್ಲಿ ವಶಿಷ್ಠ ಮತ್ತು ವಿಶ್ವಾಮಿತ್ರನಿಗೆ ವಿರೋಧವಾಗಿ ಅಥವಾ ತಿರಸ್ಕಾರ ಬಂದು ವೈಮನಸ್ಸು ಬಂದಾಗ ಅದರ ಪ್ರತೀಕಾರವಾಗಿ ವಿಶ್ವಾಮಿತ್ರ ಈ ಎಮ್ಮೆಯನ್ನು ಸೃಷ್ಟಿಸಿದ ಎಂದು ಹೇಳುತ್ತಾರೆ ವಶಿಷ್ಠ ಋಷಿ ವಶಿಷ್ಠ ಋಷಿ ತನ್ನಲ್ಲಿದ್ದಂಥ ನಂದಿನಿ ಧೇನುವನ್ನು ಹಸುವನ್ನು ವಿಶ್ವಾಮಿತ್ರನಿಗೆ ಕೊಡಲಿಲ್ಲ ಅದರ ಪ್ರತಿಕಾರವಾಗಿ ವಿಶ್ವಾಮಿತ್ರ ಏನು ಮಾಡ್ತಾರಪ್ಪ ಅಂತಂದರೆ ವಿಶ್ವಾಮಿತ್ರ ಕೋಪದಿಂದ ಹಸುವಿಗೆ ಬದಲಾಗಿ ಹಸುವಿಗಿಂತ ಹೆಚ್ಚು ಹಾಲನ್ನು ಕೊಡುವಂಥ ಹೆಮ್ಮೆಯನ್ನು ಸೃಷ್ಟಿ ಮಾಡಿದರು ಅಂಥೇಳಿ ಲೇಖಕರು ಈ ಪುರಾಣ ಪ್ರಸಿದ್ಧವಾದಂಥ ವಿಚಾರಗಳನ್ನು ನಮ್ಮ ಗಮನಕ್ಕೆ ತರುತ್ತಾರೆ ಇಲ್ಲಿ ವಿಶ್ವಾಮಿತ್ರ ಮೌ ಎಮ್ಮೆಯನ್ನು ಸೃಷ್ಟಿಸಿದ್ದರು ಅವರು ಬಹುಶಃ ಮೈಸೂರಿನವರೇ ಆಗಿರಬೇಕು ಆದುದರಿಂದ ಇಲ್ಲಿ ಎಮ್ಮೆಗಳು ಹೆಚ್ಚು ಈ ದೇಶಕ್ಕೂ ಹೆಮ್ಮೆಯ ದೇಶವೆಂದು ಹೆಮ್ಮೆಯ ದೇಶವೆಂದು ಹೆಚ್ಚು ಹೆಸರು ನಮ್ಮಲ್ಲಿ ಸ್ವಲ್ಪ ಬುದ್ಧಿಮಂಕಾಗಿರುವವರನ್ನ ಎಮ್ಮೆಯ ಹಾಲು ಕುಡಿದವನು ಎಂದು ಹಾಸ್ಯಾಸ್ಪದ ಮಾಡುತ್ತಾರೆ ಹಾಲು ಬೆಳ್ಳಗಿದೆಯೋ ಕಪ್ಪಗಿದೆಯೋ ಎಂಬುದನ್ನು ನಮ್ಮ ದೇಶದ ಅನೇಕ ಹಳ್ಳಿಗಳವರು ಹಳ್ಳಿಗಳವರು ಕಾಣರು ಹಾಲು ಹಸುವಿನಿಂದ ಬರುತ್ತದೆ ಎನ್ನುವುದೇ ಎಂಬುದೇ ಅನೇಕರಿಗೆ ಗೊತ್ತಿಲ್ಲ ಬಹುಶಃ ನಮ್ಮೂರಿಗೆ ನಮ್ಮೂರಿನಿಂದ ಕೊಡಗಿಗೆ ಒಂದು ಸಲ ಒಂದು ಸಂದರ್ಭ ಬರ್ತಾ ಲೇಖಕರಿಗೆ ಹೆಮ್ಮೆ ಯಾವುದೇ ಹಾಲು ಎಲ್ಲಿಂದ ಬರಲಿ ಎಮ್ಮೆ ಹಾಲೇ ಇರಲಿ ಆಕಳ ಹಾಲೇ ಇರಲಿ ಅದು ಹಾಲು ಕಪ್ಪು ಬೆಳಗು ಅಂಥೇಳಿ ವಿಚಾರ ಮಾಡೋದಿಲ್ಲ ಅಥವಾ ಕೆಲವೊಬ್ಬರಿಗೆ ಆಕಳ ಹಾಲು ಆಕಳಲ್ಲಿಂದನೇ ಹಸುವಿನಿಂದನೇ ಹಾಲು ಬರುತ್ತೆ ಅಂತ ಗೊತ್ತಿಲ್ಲ ಅಂಥೇಳಿ ಲೇಖಕರು ಅಂದುಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಜನಸಾಮಾನ್ಯರಿಗೆ ಇರುವಂಥ ವಿಚಾರಗಳ ಕುರಿತು ಚರ್ಚೆ ಮಾಡೋದನ್ನು ಕಾಣ್ತೀವೋ ಒಂದು ಸಲ ಲೇಖಕರು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಸಂದರ್ಭ ಘಟಿಸುವುದನ್ನು ನಮ್ಮ ಗಮನಕ್ಕೆ ತರಬಯಸ್ತಾರೆ ಇಲ್ಲಿ ಕೊಡಗಿಗೆ ಒಂದು ಸಲ ಬಸ್ನಲ್ಲಿ ಹೋಗುತ್ತಿದ್ದರು ಬಸ್ಸಿನ ಪ್ರಯಾಣಿಕರ ಪೈಕಿ ಒಬ್ಬ ಹೆಂಗಸು ಮಗುವನ್ನು ಚಿಕ್ಕ ಮಗುವನ್ನು ಎತ್ತಿಕೊಂಡು ಕುಳಿತಿದ್ದಳು ಮಗು ಸಾಯುವಂತೆ ಇತ್ತು ಹತ್ತು ಹದಿನೈದು ದಿನಗಳಿಂದ ಮಗುಗೆ ಜ್ವರ ಬರ್ತಿತ್ತು ಆಕೆ ಮತ್ತೊಬ್ಬರೊಂದಿಗೆ ಮತ್ತೊಬ್ಬರೊಂದಿಗೆ ಹೇಳುತ್ತಿದ್ದಳು ಮಧ್ಯಾಹ್ನ ಒಂದು ಗಂಟೆಯ ಉರಿ ಬಿಸಿಲಿನಲ್ಲಿ ಬಸ್ಸು ಒಂದು ಹಳ್ಳಿಯ ಮುಂದೆ ನಿಂತ್ಕೊಂಡ್ಬಿಡ್ತು ಬಿಡಿತು ತಾಯಿ ಎತ್ತಿಕೊಂಡಿದ್ದ ಮಗು ಮೆತ್ತಗೆ ಸಣ್ಣ ದನಿಯಲ್ಲಿ ಅಳಲು ಪ್ರಾರಂಭಿಸಿದ್ದು ಯಾವಾಗ ಒಂದು ಹಳ್ಳಿಯ ಸಮೀಪ ಆ ಬಸ್ಸು ಮಧ್ಯಾಹ್ನ ನಿಂತ್ಕೊಂಡ್ಬಿಡ್ತೋ ಆವಾಗ ಆ ಮಗು ಆ ತಾಯಿ ಎತ್ತಿಕೊಂಡಂಥ ಮಗು ಅಳಲಿಕ್ಕೆ ಪ್ರಾರಂಭ ಮಾಡಿತು ಇಲ್ಲಿ ಅದರ ಗಂಟಲಿನಿಂದ ಧ್ವನಿ ಹೊರಡುವುದೇ ಕಷ್ಟವಾಗಿತ್ತು ಯಾಕಂತಂದ್ರೆ ಆ ಮಗು ಅತ್ಯಂತ ಕೃಷವಾಗಿತ್ತು ಆ ತಾಯಿ ಸ್ವಲ್ಪ ಹಾಲು ಕುಡಿಸಬೇಕು ಎಂದುಕೊಂಡು ಮೇಲೆ ಇಟ್ಟಿದ್ದ ಬುಟ್ಟಿಯನ್ನು ಕೆಳಕ್ಕೆ ತೆಗೆಸಿಕೊ ತೆಗೆಸಿಕೊಂಡಳು ತಾಯಿ ಬಹುಶಃ ಮಗುವನ್ನು ತನ್ನ ಜೊತೆ ಮಗು ಇದ್ದಾಗ ಮಗುವಿಗೆ ಬೇಕಾದಂಥ ಆಹಾರವನ್ನು ತನ್ನ ಜೊತೆ ಇಟ್ಕೊಂಡು ಹೋಗೋದನ್ನು ನಾವು ಕಾಣ್ತೀವಿ ಹಾಗೆ ಈ ತಾಯಿ ಕೂಡ ತನ್ನ ಬಾಕ್ಸ್ ಪುಟ್ಟಿಯಲ್ಲಿ ತನ್ನ ಪುಟ್ಟಿಯಲ್ಲಿ ಒಂದು ಹಾಲಿನ ಡಬ್ಬಿಯನ್ನು ಇಟ್ಟಿರ್ತಾಳೆ ಬುಟ್ಟಿಯಲ್ಲಿ ಒಂದು ಸೀಸೆಯಲ್ಲಿ ಇಟ್ಟಿದ್ದ ಹಾಲು ಚೆಲ್ಲಿ ಬುಟ್ಟಿಯ ಬಟ್ಟೆ ನೆನೆದಿತ್ತು ದುರದೃಷ್ಟವಶಾತಿ ಏನಾಗ್ಬಿಡ್ತದಂತಂದ್ರೆ ಆ ಮಗುವಿಗೆ ಹಾಲನ್ನು ಕುಡಿಸ್ಬೇಕಂತ ಹೇಳಿ ಆ ಬುಟ್ಟಿಯೊಳಗಿನ ಸೀಸೆಯನ್ನು ತೆಗೆದುಬೇಕನ್ನು ನೋಡಬೇಕಾದ್ರೆ ಆ ಸೀಸೆಯೊಳಗಿದ್ದಂಥ ಹಾಲೆಲ್ಲ ಚೆಲ್ಲಿ ಹೋಗಿಬಿಡ್ತದೆ ಮಗು ಹಸಿವಿನಿಂದ ಸಾಯುವಂತೆ ಅರಚುತ್ತಾ ಕೈಕಾಲು ಬಡಿಯುತ್ತಿದ್ದು ಇದನ್ನೆಲ್ಲ ಗಮನಿಸಿದಂತಹ ಲೇಖಕರು ಇನ್ನೊಂದಿಬ್ಬರು ಅವ್ರ ಜೊತೆ ಕೂಡಿ ಆ ಹಳ್ಳಿಯಲ್ಲಿರುವಂಥ ಒಟ್ಟು ಮನೆಗಳಿಗೆ ತಿರುಗಿ ಹಾಲಿದೆ ನಮ್ಮ ನಮ್ಮ ಅಂತ ಹೇಳಿ ಕೇಳಿ ಕೇಳಿಬರ್ತಾರೆ ಆದರೆ ಎಲ್ಲಿ ಯಾವ ಮನೆಯಲ್ಲೂ ಆಕಳ ಮತ್ತು ಆಕಳು ಮತ್ತು ಎಮ್ಮೆ ಕಾಣೋದೇ ಇಲ್ಲ ಅಥವಾ ಹಾಲು ಎಲ್ಲಿ ಸಿಗೋದೇ ಇಲ್ಲ ಬಹುಶಃ ಈ ಹಳ್ಳಿಗಳು ಹಳ್ಳಿಗರು ತಿಂಗಳಿಗೆ ಒಂದು ದಿನವೂ ಮಜ್ಜಿಗೆ ಕುಡಿಯುತ್ತಿರಲಿಲ್ಲ ಅಂಥೇಳಿ ಲೇಖಕರು ಅಂದುಕೊಳ್ತಾರೆ ಯಾಕಂತಂದರೆ ಎಲ್ಲಿ ಹಾಲು ಸಿಗದೇ ಇದ್ದಂಥ ಸಂದರ್ಭದೊಳಗೆ ಸಿಗದೆ ಸಿಗುವುದೇ ಇಲ್ಲ ಆವಾಗ ಲೇಖಕರು ಬಹುಶಃ ಹಾಲು ಹೈನು ಇಲ್ಲದ ಹಳ್ಳಿಯನ್ನು ನಾನು ಕಂಡಿದ್ದಿಲ್ಲ ಆದರೆ ಈ ವರಗಳ ಈ ಊರಿನೊಳಗೆ ಮೂವತ್ತು ಮನೆ ಇದ್ದರೂ ಕೂಡ ಮೂವತ್ತು ಮನೆಯಲ್ಲಿ ಹಾಲು ಎಲ್ಲಿಯೂ ಕೂಡ ಸಿಗಲಿಲ್ಲ ಅಂತ ಅನ್ನುವಂಥ ಅನ್ನೋದನ್ನು ಅತ್ಯಂತ ಬೇಸರದಿಂದ ವ್ಯಕ್ತಪಡಿಸ್ತಾರೆ ಇಂತಹ ದೇಶದಲ್ಲಿ ಎಮ್ಮೆ ಹಾಲು ಕುಡಿದರೆ ಬುದ್ಧಿಮಂದ ಹಸುವಿನ ಹಾಲಿ ಕುಡಿದರೆ ಹೇ ನೋಡ್ರಿ ಹಾಲು ಕುಡಿ ಎಂದು ಹೇಳುವುದು ಹೊಟ್ಟೆಗೆ ಅನ್ನ ಒದಗಿಸಲು ಚೈತನ್ಯವಿಲ್ಲದವನ ಮಗುವಿಗೆ ಶಕ್ತಿ ಬರುವುದಕ್ಕಾಗಿ ಗ್ಲುಕೋಸ್ ಓವಲಿಸ್ಟೀನ್ ಸೇವಿಸು ಎಂದಂತೆ ವಶಿಷ್ಠ ಶ್ರೀಮಂತ ಪಂಗಡಕ್ಕೆ ಸೇರಿದವನು ಕೆಲವೊಬ್ಬರಿಗೆ ಹುಟ್ಟ ಬಡತನ ಬೆನ್ನು ಹತ್ತಿರ್ತದನ್ನುವಂತಾಗ ಆ ಹುಟ್ಟ ಬೆನ್ನಿಗೆ ಬೇತಾಳದಂತೆ ಬಡತನ ಸೇರಿಕೊಂಡಿರ್ತದ ಅಥವಾ ಬೆನ್ನತ್ತಿರ್ತದ ಅನ್ನುವ ಹಂಗ ಇರುವಂತಹ ಸಂದರ್ಭದೊಳಗೆ ಆ ಮಗುವಿಗೆ ಗ್ಲುಕೋಸ್ ಕುಡಿಸೋಂತಂದರೆ ಎಲ್ಲಿಂದ ಕುಡ್ಸೋಕ್ಕಾಗತ್ತೆ ಅನ್ನುವಂಥ ದಿಸೆಯೊಳಗೆ ನಮ್ಮ ದೇಶದಲ್ಲಿರುವಂಥ ಬಡತನವನ್ನು ಕೂಡ ಇಲ್ಲಿ ಲೇಖಕರು ಬಡತನದ ಒಂದು ಸಮಸ್ಯೆಯನ್ನು ಕೂಡ ಎತ್ತಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಂದಿನಿ ನಂದಿನಿದೇನು ನಂದಿನಿದೇನು ನಂದಿನಿ ಹಸು ಯಜ್ಞಕ್ಕೆ ಹಾಲನ್ನು ಘೃತವನ್ನು ಒದಗಿಸುವುದು ದೇವತಾರಾಧನೆಗೆ ಅಮೃತವನ್ನು ಒದಗಿಸುವುದು ಆದರೆ ಅದರ ಹಾಲು ಎಲ್ಲರಿಗೂ ಸಾಲದು ಗೋವಿನ ಹಾಲು ಅತಿ ಸಾತ್ವಿಕ ವಶಿಷ್ಠ ರುಚಿಗಳಂತೆಯೇ ಮೇನಕೆಯ ನರ್ತನವನ್ನು ನೋಡಿ ಮುಗ್ಧನಾಗಿ ಇಂದ್ರಿಯಗಳ ಮೇಲಿನ ಹಿಡಿತವನ್ನು ಸಡಿಲಿಕೆ ಸಡಿಲಿಸಿ ಆಕೆಯೊಂದಿಗೆ ಬಹುಶಃ ಎಷ್ಟಂತಂದ್ರೆ ಹತ್ತು ವರುಷ ವಿಲಾಸಿಯಾಗಿ ನೀನು ಇಲ್ಲಿ ಬಂದದ್ದು ನಿನ್ನೆ ಅಲ್ಲವೇ ಎಂದು ಆಕೆಯನ್ನು ಕೇಳಿದ ರಸಿಕತೆ ಕಾವು ರಾಜಸ ಗುಣಗಳುಳ್ಳ ರಾಜಋಗೆ ಸೃಷ್ಟಿ ಎಮ್ಮೆಯ ಹಾಲು ಇಲ್ಲಿ ವಶಿಷ್ಠ ವಿಶ್ವಾಮಿತ್ರರು ಎಮ್ಮೆಯನ್ನು ಸೃಷ್ಟಿ ಹೇಳಿ ನಾವು ಕಂಡು ಕಂಡುಕೊಂಡಿತೇವೆ ಅಷ್ಟೇ ಅಲ್ಲ ಅದು ಬಡವರಿಗೆ ಅಥವಾ ಇನ್ನುಳಿದಂಥ ಜನರಿಗೆ ಹಾಲಿನ ಸಮಸ್ಯೆಯನ್ನು ನೀಗಿಸ್ಲಿಕ್ಕೆ ಅವರು ಇದನ್ನು ಸೃಷ್ಟಿ ಮಾಡೋರು ಅಂತ ಹೇಳಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ನೂರು ವಶಿಷ್ಠನ ಎದುರಿಗೆ ನೂರು ಮೇನಕೆಯರು ನೂರು ಭಾವಭಂಗಿಗಳಲ್ಲಿ ನೂರು ಮನುಷ್ಯ ಕುಣಿದಿದ್ದರೂ ಆ ಕಾಷ್ಟ ಚಿಗು ಅಂದರೆ ಆಧುನಿಕ ಮನೋಭಾವನದ ಹಿನ್ನೆಲೆಯೊಳಗಿರುವಂತಹ ವಿಶ್ವಾಮಿತ್ರ ಇವತ್ತಿನ ಜನರಿಗೆ ಏನು ಬೇಕೋ ಅದನ್ನು ಸೃಷ್ಟಿ ಮಾಡುವಂತಹ ಒಳಗೆ ಲೇಖಕರು ವಿಶ್ವಾಮಿತ್ರನನ್ನು ಕಂಡುಕೊಳ್ತಾರೆ ಆದರೆ ವಶಿಷ್ಠ ಸಾಂಪ್ರದಾಯಿಕ ಹಿನ್ನೆಲೆಯೊಳಗೆ ಒಬ್ಬ ಸಂಪ್ರವಾದಿ ಸಂಪ್ರದಾಯವಾದಿಯಾದಂಥ ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಶಿಷ್ಠನಲ್ಲಿ ಕಾಣೋದನ್ನು ನಾವು ಇಲ್ಲಿ ಕಾಣ್ತೇವೆ ಅದೇ ರಾಜಸ ಗುಣ ಈ ಕಲಿಯುಗದಲ್ಲಿ ಬೇಕಾದುದು ಶುದ್ಧ ಸಾತ್ವಿಕವಲ್ಲ ಅದು ಅತಿ ಬಿಳುಪು ಶುದ್ಧ ತಾಮಸವೂ ಅಲ್ಲ ಅದು ಅತಿ ಕಪ್ಪು ಬೇಕಾದುದು ಕೆಂಪು ರಾಜಸ ಗುಣ ಇಲ್ಲಿ ಕಲಿಯುಗದಲ್ಲಿ ಧರ್ಮಕ್ಕೆ ಮೂರು ಕಾಲು ಎಂಬಂತೆ ಸಾತ್ವಿಕ ಗುಣಕ್ಕೆ ಸ್ಥಾನವೇ ಇಲ್ಲ ಅದರ ರಸ ಅದು ರಸ ಆದರೆ ರಾಜಸ ಕಾಪಿ ಈ ರಾಜಸ ಗುಣದ ಗುರುತು ಇಂದಿನ ಈ ಕಲಿಯುಗದೊಳಗ ಹಿಂದಿನ ಒಂದು ವಾಸ್ತವ ಅಥವಾ ಹಿಂದಿನ ಸಂಪ್ರದಾಯ ಇವತ್ತು ನಾವು ಕಾಣೋದು ಬಹಳ ಅಪರೂಪ ಇವತ್ತಿನ ಆಧುನಿಕತೆಯ ಜೀವನದೊಳಗೆ ಕಾಪಿಯೇ ಶ್ರೇಷ್ಠ ಚಹಾ ಯಾವುದೇ ಮನೆಗೆ ನಾವು ಹೋದೆವಪ್ಪ ಅಂತಂದರೆ ಚಹಾ ಮಾಟ್ರೆ ಮತ್ತು ಏನನ್ನೂ ಸೇವಿಸುವುದಿಲ್ಲ ಪ್ರತಿಯೊಬ್ಬರು ಕೇಳೋದು ಸ್ವಲ್ಪ ತಡ್ರಿ ಕಾಪಿ ಕೊಡ್ತೀನಿ ಟೀ ಕೊಡ್ತೀನಿ ಅಂಥೇಳಿ ಹೇಳುವಂಥದ್ದು ಆದರೆ ಇವತ್ತು ಯಾವುದು ಹಾಲಿಲ್ಲ ಅಥವಾ ಯಾವುದೇ ಮನೆಯೊಳಗೆ ನಾವು ನೋಡಲಿಕ್ಕಾಗಿ ಏನಾಗೋದಿಲ್ಲ ಅಂತಂದರೆ ಹಿಂದಿನ ಪಾನೀಯಗಳು ಇವತ್ತು ಸಿಗದಂಥ ದೇಶದೊಳಗೆ ಇವತ್ತಿನ ಜನರ ಬದುಕು ಬದಲಾವಣೆ ಆಗಿದೆ ಅಂಥೇಳಿ ಲೇಖಕರು ಹೇಳುವಂಥದ್ದು ಇಲ್ಲಿ ಕಲಿಯುಗದ ಕಳ್ಳು ಸಾರಾಯಿನಂತಹ ತಾಮಸ ವಸ್ತುವಲ್ಲ ಕಲಿಯುಗದ ನಾಗರಿಕತೆ ಶಿಖರ ಕಾಫಿ ಇವತ್ತು ಸಾರಾಯಿ ಕೂಡ ತಾಮಸ ವಸ್ತುವು ಹಿಂದಿನ ಕಾಲದೊಳಗೆ ಯಜ್ಞ ಯಾಗಾದಿಗಳಲ್ಲಿ ಸರಾಯಿಯನ್ನು ಬಳಸಿದ್ರು ಹಾಗಾಗಿ ಅದು ತಾಮಸ ವಸ್ತುವು ಕೂಡ ಆಗಿತ್ತು ಆದರೆ ಇವತ್ತದು ಅಲ್ಲ ಇವತ್ತು ಕಲಿಯುಗದ ನಾಗರಿಕತೆ ಶಿಖರ ಪ್ರಾಯವಾದಂಥ ಪೇಯ ಅಂತಂದ್ರೆ ಅದು ಕಾಫಿ ಸ್ವಭಾವದಿಂದ ಋಷಿಯಾದ ವಿಶ್ವಾಮಿತ್ರನಿಗೆ ಈ ರಹಸ್ಯ ಭವಿಷ್ಯ ತಿಳಿಯಿತು ರಹಸ್ಯದ ಭವಿಷ್ಯ ತಿಳಿಯಿತು ಆತ ರಾಜಸ ಕಾಪಿಗೆ ಅನುಗುಣವಾದ ರಾಜಸ ಎಮ್ಮೆಗಳನ್ನು ಸೃಷ್ಟಿ ಮಾಡಿದ ಎಮ್ಮೆಯ ಹಾಲು ಸೇರದ ಕಾಪಿ ಕಾಪಿಯೇ ಅಲ್ಲ ಸ್ವರ್ಗ ಲೋಕದಲ್ಲಿ ಕಾಂಗ್ರೆಸ್ ಮಂತ್ರಿ ಮಂಡಳಗಳು ಬಂದು ಎಲ್ಲೆಲ್ಲೂ ಪಾನ ನಿರೋಧ ಕಾನೂನು ಜಾರಿಯಾಯಿತಷ್ಟೇ ಅಮೃತವನ್ನೆಲ್ಲ ಉಗ್ರಾಣಗಳಲ್ಲಿ ಹಾಕಿ ಸೀಲು ಮಾಡಿಬಿಟ್ಟರು ಇಲ್ಲಿ ಇವತ್ತಿನ ಹಿಂದಿನ ಒಂದು ಇತಿಹಾಸಕ್ಕೆ ಇವತ್ತಿನ ಸಂದರ್ಭವನ್ನು ತಳಕು ಹಾಕೋದನ್ನು ನಾವು ನೋಡ್ತೀವಿ ಹಿಂದೆ ಇದ್ದಂಥ ಪಾನೀಯಗಳು ಅತ್ಯಂತ ಶ್ರೇಷ್ಠವಾದಂಥ ಪಾನೀಯಗಳಾಗಿದ್ದು ಆದರೆ ಇವತ್ತು ಅವೆಲ್ಲಗಳುಗಳನ್ನು ಪಕ್ಕಕ್ಕೆ ಸರಿಸಿ ಆ ಸ್ಥಾನದೊಳಗೆ ಕಾಪಿ ಇರೋದನ್ನು ನಾವು ಕಾಣ್ತೀವು ಅಲ್ಲದೆ ಕೆಲವು ಮಂತ್ರಿ ಮಂಡಳಗಳು ಈ ಕಾಂಗ್ರೆಸ್ ಮಂತ್ರಿ ಮಂಡಳ ಅಧಿಕಾರದಲ್ಲಿದ್ದಾಗ ಸರಾಯಿಯನ್ನು ಸೆರೆಯನ್ನು ಬಂದು ಪಾನ ನಿರೋಧವನ್ನು ಕಾನೂನನ್ನು ಜಾರಿ ಮಾಡಿದಂಥ ಸಂದರ್ಭವನ್ನು ಲೇಖಕರು ಇಲ್ಲಿ ನಮ್ಮ ಗಮನಕ್ಕೆ ತರೋದನ್ನು ನಾವು ಕಾಣ್ತೀವಿ ಅಷ್ಟೇ ಅಲ್ಲ ಅಮೃತವನ್ನೆಲ್ಲ ಉಗ್ರಾಣಗಳಲ್ಲಿ ಹಾಕಿ ಸೀಲು ಮಾಡಿಬಿಟ್ಟರು ಅಮೃತ ಪಾನದಿಂದ ಮತ್ತರಾಗುವುದರಲ್ಲಿ ನಿರತರಾಗುತ್ತಿದ್ದ ಇಂದ್ರಾದಿಗಳು ಸಹ ಗುಟ್ಟಿನಲ್ಲಿ ಎಮ್ಮೆಯ ಹಾಲನ್ನು ತರಿಸಿ ಕಾಪಿ ಮಾಡಿಸಿಕೊಂಡು ಕುಡಿದು ಸ್ವಲ್ಪ ಸಂತುಷ್ಟರಾದನಂತೆ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಹಿಂದೂ ಹಿಂದಿನ ಕಾಲದೊಳಗೆ ಅವರು ಅಮೃತವನ್ನು ಸೇವನೆ ಮಾಡ್ತಿದ್ರು ಅಂಥೇಳಿ ನಾವು ಓದ್ತಿವು ಆದರೆ ನಾವು ನೋಡಿಲ್ಲ ಆದರೆ ಇವತ್ತಿನ ದಿನಮಾನದೊಳಗೆ ಆ ಸ್ಥಾನದೊಳಗೆ ಕಾಪಿ ನಿಂತ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದು ಬಹುಶಃ ದೇವಾನುದೇವತೆಗಳು ಅಮೃತವನ್ನು ಸೇವಿಸಿದ್ರು ಹೇಳಿ ನಾವು ಕೇಳುತ್ತೇವೆ ಆದರೆ ಇವತ್ತಿನ ದೇವ ಇವತ್ತಿನ ಆಧುನಿಕ ಒಂದು ದೃಷ್ಟಿ ಆಧುನಿಕ ಬದುಕಿನಲ್ಲಿ ದೇವಾನುದೇವತೆಗಳು ಕಾಪಿಯ ಎಮ್ಮೆಯ ಹಾಲನ್ನು ಗುಟ್ಟಾಗಿ ತರಿಸಿ ಕಾಪಿಯನ್ನು ಮಾಡಿಸಿಕೊಂಡು ಸ್ವಲ್ಪ ಕುಡಿಯೋ ಕುಡಿಯುವುದನ್ನು ಕೂಡ ನಾವು ಕಾಣ್ತೀವಿ ಕಾಣ ಕುಡಿಯುವುದನ್ನು ಕುಡಿಯುತ್ತಿವೆ ಅಂಥೇಳಿ ಕಲ್ಪನೆಯ ಮುಖಾಂತರ ಅಂದರೆ ಇವತ್ತು ಆ ಎಲ್ಲ ಅಮೃತ ಆಗಲಿ ಆ ಪಾನೀಯ ಈ ಪೇನೆಗಳ ಜಾಗದೊಳಗೆ ಕಾಫಿ ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿದೆ ಅನ್ನೋದಕ್ಕೆ ಈ ಮಾತುಗಳನ್ನು ಲೇಖಕರು ನಮ್ಮ ಗಮನಕ್ಕೆ ತರೋದನ್ನು ನಾವು ಕಾಣ್ತೀವಿ ಇಂತಹ ಪೂರ್ಣ ಪುರುಷ ವಿಶ್ವಾಮಿತ್ರ ಅಂತಂದ್ರೆ ಅದು ಆ ವ್ಯಕ್ತಿತ್ವ ಅಂದ್ರೆ ಸಂಪೂರ್ಣ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂದ್ರೆ ಅದು ಸಮತೋಲಿತ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಏನು ಬೇಕೋ ಅದನ್ನು ಮಾನ ಇವತ್ತಿನ ಮನುಷ್ಯನ ಭಾವನೆಗಳ ಅಥವಾ ಅಟಿಟ್ಯೂಡ್ಸ್ ಅಂತೀವಲ್ಲ ಸ್ವಭಾವದ ಪ್ರತಿ ರೂಪವಾಗಿ ಕಂಡುಬರುವಂಥ ಪಾತ್ರ ಅದು ಪ್ರತಿ ಜಗತ್ತಾಗಿ ಸೃಷ್ಟಿಯಾದುದರಿಂದಲೇ ಎಮ್ಮೆ ಮೂಲ ಹಸುವಿನ ಜಗತ್ತಿನ ಹಸುವಿಗಿಂತ ಹೆಚ್ಚು ಬಲವಾಗಿದೆ ಹೆಚ್ಚು ಒರಟಾಗಿದೆ ಹೆಚ್ಚು ಕಪ್ಪಾಗಿದೆ ಹೆಚ್ಚು ದಪ್ಪನಾಗಿದೆ ಎಮ್ಮೆಯಲ್ಲಿ ಹಾಲು ಹೆಚ್ಚು ಬೆಣ್ಣೆಯೂ ಹೆಚ್ಚು ಇಂತಹ ಪ್ರಾಣಿಯ ಹಾಲನ್ನು ತೆಗೆದುಕೊಳ್ಳುವವರಿಗೆ ಬುದ್ಧಿಮಂಕು ಎಂದು ಹೇಳುವರ ಬುದ್ಧಿಗೆ ಏನು ಹೇಳೋಣ ಅಂಥೇಳಿ ಆ ವಿನೋದವಾಗಿ ಲೇಖಕರು ನಮ್ಮನ್ನೇ ಪ್ರಶ್ನೆ ತಮ್ಮನ್ನು ಪ್ರಶ್ನೆ ಮಾಡುತ್ತಾರೆ ಇವತ್ತಿನ ಈ ಜಗತ್ತನ್ನು ಪ್ರಶ್ನೆ ಮಾಡೋದನ್ನು ನಾವು ಕೇಳಿ ಕಾಣ್ತೇವೆ ನಮ್ಮ ಮೈಸೂರಿನವರ ಬುದ್ಧಿಮಂಕೆ ಇವತ್ತು ಮೈಸೂರು ಅಂತಂದ್ರೆ ಕರ್ನಾಟಕ ಅಂತಂದ್ರೆ ಭಾರತದೊಳಗೆ ಅತ್ಯಂತ ಮುಂದುವರಿದಂಥ ರಾಜ್ಯಗಳಲ್ಲಿ ಒಂದು ನಮ್ಮ ರಾಜ್ಯ ಕೂಡ ಅದಕ್ಕಿಂತ ಬೆಂಗಳೂರು ಕೂಡ ಹಾಟ್ ಸಿಟಿ ನೋಡ್ತೀವಿ ನಾವು ಇವತ್ತೇ ಇವತ್ತಿನ ದಿನದೊಳಗೆ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ ವೈಜ್ಞಾನಿಕ ಇಂಟರ್ನೆಟ್ ಜಗತ್ತಿನೊಳಗೆ ಬೆಂಗಳೂರು ಅತ್ಯಂತ ಮುಂದುವರೋದನ್ನು ನಾವು ನೋಡ್ತೀವಿ ಹಾಗೆ ಹಾಗಾದರೆ ಇವರೆಲ್ಲ ನಾವು ಸೇವಿಸೋದು ಎಮ್ಮೆಯ ಹಾಲನ್ನಲ್ವಾ ಆದರೆ ನಮ್ಮ ಬುದ್ಧಿಗೆ ಮಂಕು ಇನ್ನೂ ಹಿಡಿದಿಲ್ಲ ಅದಕ್ಕೆ ಎಮ್ಮೆ ಶ್ರೇಷ್ಠವಾದಂಥದ್ದು ಆಕಳ ಹಾಲಿಗಿಂತ ಎಮ್ಮೆಯ ಹಾಲಿನೊಳಗೆ ಬೆಣ್ಣೆ ಹೆಚ್ಚು ತುಪ್ಪ ಹೆಚ್ಚು ಹಾಲು ಗಟ್ಟಿ ಕೂಡ ಅಂಥೇಳಿ ಲೇಖಕರು ನೆನೆಸ್ಕೊಳ್ತಾರೆ ಇವರನ್ನು ನೋಡಿದ ಕೂಡಲೇ ಇವರು ಎಮ್ಮೆಯ ಹಾಲನ್ನು ಕುಡಿದವರೆಂಬುದು ಗೊತ್ತಾಗುತ್ತಿಲ್ಲವೇ ಗೊತ್ತಾಗುವುದಿಲ್ಲ ಎಮ್ಮೆ ಹಾಲನ್ನು ಕುಡಿಯುವವರ ಬುದ್ಧಿ ಇರಲಿ ಸ್ವತಃ ಎಮ್ಮೆಯೇ ಬಹು ಚುರುಕಾದ ತೀಕ್ಷ್ಣ ಬುದ್ಧಿಯ ಪ್ರಾಣಿ ಎಮ್ಮೆಯನ್ನು ಅನುಸರಿಸಿಕೊಂಡು ಅದರ ಜತೆಯಲ್ಲಿ ಓಡಾಡುತ್ತಿರುವವರಿಗೆ ಇದು ಗೊತ್ತಾಗುವುದೇ ಹೊರತು ಎಲ್ಲಿಯೋ ದೂರದಿಂದ ಅದರ ಕಪ್ಪು ಮೈಯನ್ನು ನೋಡುವವರಿಗೆ ಖಂಡಿತ ಗೊತ್ತಾಗುವುದಿಲ್ಲ ಬಹುಶಃ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅನ್ನುವಂಥ ಮಾತಿದೆಯಲ್ಲ ಹಾಗೆ ಕೇವಲ ಮೈ ಬಣ್ಣವನ್ನು ಹೊರನೋಟವನ್ನು ನೋಡಿ ಆ ಪ್ರಾಣಿಯನ್ನು ಅದು ಕನಿಷ್ಠ ಅಂಥೇಳಿ ಭಾವಿಸುವುದು ತಪ್ಪು ಆ ಪ್ರಾಣಿಯ ದೇಹದಲ್ಲಿ ಇರುವಂಥ ಸಾತ್ವಿಕ ಗುಣ ಸತ್ವೈತ ಗುಣ ಅಥವಾ ಅದು ನಮಗೆ ಉಪಯೋಗಕ್ಕೆ ಆಗುವಂಥ ಉಪಯೋಗದ ದೃಷ್ಟಿಯಿಂದ ಕೂಡ ಅದನ್ನು ನೆನಿಬೇಕು ಅಂಥೇಳಿ ಲೇಖಕರು ಹೇಳ್ತಾರೆ ಇಲ್ಲಿ ಎಮ್ಮೆ ಕಪ್ಪಾದರೆ ಅದರ ಹಾಲು ಕಪ್ಪಲ್ಲ ಅಥವಾ ಅದು ಕೊಡುವಂಥ ಹಾಲು ಕೂಡ ಅತ್ಯಂತ ಪುಷ್ಟಕರವಾಗಿ ಇರುವುದನ್ನು ಲೇಖಕರು ನೆನಪು ಮಾಡ್ಕೋತಾರೆ ಬಹುಶಃ ಈ ಎಲ್ಲ ಕಾರಣಗಳ ಕಾರಣ ಏನಪ್ಪ ಅಂತಂದರೆ ಲೇಖಕರು ತಮ್ಮ ಮನೆಯೊಳಗೆ ಒಂದು ಎಮ್ಮೆಯನ್ನು ಸಾಕಿರ್ತಾರೆ ಆ ಎಮ್ಮೆಯ ಹಿನ್ನೆಲೆಯೊಳಗೆ ಆ ಎಮ್ಮೆ ಹೇಗಿತ್ತು ಅನ್ನುವಂಥ ಚರ್ಚೆಯನ್ನು ಇಲ್ಲಿಂದ ಅವರು ಹೇಳ್ತಾರೆ ತಮ್ಮ ಮನೆಯೊಳಗಿರುವಂಥ ಎಮ್ಮೆಯ ಒಡನಾಟ ಹೆಂಗಿತ್ತು ಎಮ್ಮೆಯೊಂದಿಗೆ ಅಥವಾ ಎಮ್ಮೆ ಯಾವ ರೀತಿಯಲ್ಲಿ ಇತ್ತು ಅದರ ಸ್ವಭಾವ ಏನು ಅದು ಯಾವ ರೀತಿಯೊಳಗೆ ನಡ್ಕೊಳ್ತಿತ್ತು ಅಂಥೇಳಿ ಎಮ್ಮೆ ಎಷ್ಟೊಂದು ಬುದ್ಧಿವಂತ ಪ್ರಾಣಿ ಅಂತ ಹೇಳಿ ಇಲಿ ನಮ್ಮ ಮನೆಯ ಎಮ್ಮೆ ಇದು ಸಾಧಾರಣವಾಗಿ ಕರು ಹಾಕಬೇಕಾದರೆ ನಿಂತುಕೊಂಡೇ ಕರುವನ್ನು ಎಸೆದು ಬಿಡುತ್ತಿತ್ತು ಅಂತಹ ಒರಟು ಪ್ರಾಣಿ ಹೊಟ್ಟೆಯಿಂದ ಹೊರಗೆ ಬರುವಾಗಲೇ ಅಂತಹ ಒದೆತದೊಂದಿಗೆ ರಭಸದಿಂದ ಭೂಮಿಗೆ ಬಿದ್ದ ಹೊಸ ಎಳಗರು ಪಾಪ ಚೇತರಿಸಿಕೊಳ್ಳುವುದಕ್ಕೆ ಎರಡು ಮೂರು ಗಂಟೆ ಬೇಕಾಗಿದ್ದು ಎಮ್ಮೆ ಕರುವನ್ನು ಹಾಕುವಂಥ ಸಂದರ್ಭವನ್ನು ನೆನೆಸ್ಕೊಳ್ತಾರೆ ಅದನ್ನು ತಪ್ಪಿಸ್ಬೇಕಂತ ಹೇಳಿ ಲೇಖಕರು ಎಷ್ಟೆಲ್ಲ ಓಡಾಡ್ತಾರೆ ಈ ಎಮ್ಮೆ ಕರುವನ್ನು ಯಾ ಹೆಂಗೆ ಬೇಕಂಗೆ ಎಸೆದ್ಬಿಡುತ್ತ ಅದು ಹೊಟ್ಟೆಯಿಂದ ಹೊರಗೆ ಕರುವನ್ನು ಹಾಕುವಂಥ ಸಂದರ್ಭದೊಳಗೆ ಆ ಕರುವನ್ನು ನಿಂತೇ ಅದು ಕರುವನ್ನು ಎಸೆದ್ಬಿಡುತ್ತಾ ಇಯುವಂಥ ಸಂದರ್ಭದೊಳಗೆ ಅಂಥೇಳಿ ಅದನ್ನು ತಪ್ಪಸ್ಬೇಕಂಥೇಳಿ ಲೇಖಕರು ಬಹಳಷ್ಟು ಪ್ರಯತ್ನ ಪಡ್ತಾರೆ ಆದರೆ ಲೇಖಕರಿಗೆ ಅದನ್ನು ತಪ್ಪಿಸೋದಕ್ಕೆ ಆಗುವುದಿಲ್ಲ ಅದಕ್ಕೆ ಹೆಮ್ಮೆ ಕೂಡ ಅಷ್ಟು ಬುದ್ಧಿವಂತ ಪ್ರಾಣಿ ಅಂತ ಹೇಳೋದನ್ನು ಇಲ್ಲಿ ಕಾಣ್ತೀನು ಪ್ರಪಂಚ ಏನೂ ಸುಖವಿಲ್ಲ ಏನೂ ಸುಖವಿಲ್ಲ ಇಲ್ಲಿ ಒದೆತಗಳೇ ಜಾಸ್ತಿ ತಾಯಿ ತಂದೆ ಅಣ್ಣ ತಮ್ಮ ಹೆಂಡತಿ ಅಪ್ಪ ಮಗ ಎಲ್ಲರೂ ಒಬ್ಬರನ್ನೊಬ್ಬರು ಒದೆಯುತ್ತಾರೆ ಬಡಿಯುತ್ತಾರೆ ಜಗತ್ತಿಗೆ ಬರುವುದು ಸುಖಕ್ಕಲ್ಲ ಎಂಬುದು ಆ ಬಡಪಾಯಿ ಎಳಗರುವಿಗೆ ಜಗತ್ತಿಗೆ ಬರುವಾಗಲೇ ಗೊತ್ತಾಗುತ್ತದೆ ಹೋಗು ನಿನ್ನ ಪಾಪಗಳಿಗೆ ಅಲ್ಲಿ ಅನುಭವಿಸು ಎಂದು ತನ್ನನ್ನು ತಂದು ಹೊರಕ್ಕೆ ದೂಡಿದಂತಾಗಿ ಕರು ಭೂಮಿಯ ಮೇಲೆ ಎರಡು ಗಂಟೆ ಬಿದ್ದಿದ್ದು ಮುಂದಿನ ಕಷ್ಟಗಳಿಗೆ ಸಿದ್ಧವಾಗುತ್ತದೆ ಬಹುಶಃ ಮನುಷ್ಯ ಜೀವನದು ಕೂಡ ಹಾಗೆ ಅಂತ ಹೇಳಿ ಅನ್ಸುತ್ತೊಂದು ಅನ್ಸಲ ನಾವು ಬದುಕುವಂತಹ ದಿಶೆಯೊಳಗೆ ಕೇವಲ ನಮ್ಮ ಬದುಕಿನೊಳಗ ಕಷ್ಟಗಳೇ ಎದುರಾದಾಗ ಈ ರೀತಿ ಅನುಕೊಳ್ಳೋದನ್ನು ನಾವು ಕಾಣ್ತೀವಿ ಹಾಗೆ ಇಲ್ಲಿ ಎಮ್ಮೆ ನಿಂತುಕೊಂಡು ಆ ಕರುವನ್ನು ಎಸೆಯುವಂಥ ಸಂದರ್ಭದೊಳಗೆ ಆ ಕರು ಬಿದ್ದುಕೊಳ್ಳೇನೇ ಅದಕ್ಕೆ ಸ್ವಲ್ಪಟ್ಟಾಗಿ ಎರಡು ಗಂಟೆ ಮೂರು ಗಂಟೆ ಅದು ಸುಧಾರಿಸ್ಕೊಳ್ಳೋಕ್ಕೆ ಅಷ್ಟು ಸಮಯವನ್ನು ಹಿಡಿದುಕೊಳ್ಳುತ್ತಿತ್ತು ಆಗ ಆ ಕರುವಿನ ರೂಪದೊಳಗೆ ಮನುಷ್ಯರಿಗೆ ಸ್ವಚ್ಛವಾಗಿ ಲೇಖಕರು ವಿನೋದವಾಗಿ ಹೇಳೋದನ್ನು ಇಲ್ಲಿ ಕಾಣ್ತೀವೋ ಈ ಭೂಮಿಗೆ ಬಂದ ಮೇಲೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕು ಅವೆಲ್ಲವನ್ನು ಅನುಭವಿಸು ಅಂಥೇಳಿ ದೇವರು ನಮ್ಮನ್ನು ಹುಟ್ಟಿಸಿದ ಅನ್ನುವಂಗೆ ಇಲ್ಲಿ ಎಮ್ಮೆ ತನ್ನ ಕರುವನ್ನು ಎಸೆದು ಬಿಡ್ತದೆ ಆ ಕರು ಸುಸ್ತಾಗಿ ಎದ್ದೇಳಬೇಕಾದ್ರೆ ಎಲ್ಲ ಸುಧಾರಿಸ್ಕೊಂಡು ಎರಡು ಮೂರು ಗಂಟೆ ಸುಧಾರಿಸ್ಕೊಳ್ಳಿಕ್ಕೆ ಆಗ್ತದೆ ಅಂಥೇಳಿ ಹೇಳೋದನ್ನು ಕಾಣ್ತೀವಿ ಹೀಗೆ ಎಮ್ಮೆ ಎರಡು ಮೂರು ಸಲ ಕರವನ್ನು ಎಸೆದಿದ್ದುದನ್ನು ನೋಡಿ ನನ್ನ ಆಳು ಈ ಲೇಖಕರ ಆಳಿನ ಹೆಸನಪ್ಪ ಅಂದರೆ ತೂರ ಮುಂದಿನ ಸಲ ಕರ ಎಸೆಯೋದಕ್ಕೆ ಬಿಡಕೂಡದು ಇಬ್ಬರು ಕೂಡಿ ತೂರ ಲೇಖಕರ ಆಳು ತೂರ ಮತ್ತು ಲೇಖಕರು ಕೂಡಿ ಇಬ್ರು ವಿಚಾರ ಮಾಡ್ತಾರೆ ಮುಂದಿನ ಸಲ ಏನಾಗಲಿ ಆ ಎಮ್ಮೆ ನಿಂತು ಆ ಕರುವನ್ನು ಯಶೆದಕ್ಕೆ ನಾವು ಬಿಡಬಾರ್ದು ಅಂತೇಳಿ ಒಂದು ಗೋಣಿ ಚೀಲ ತಗೊಂಡು ಆ ಕಡೆ ಈ ಕಡೆ ನಿಂತು ಬಿಡಮು ಗೋಣಿ ಚೀಲದೊಳಗೆ ಕರುವನ್ನು ಹಿಡ್ಕೊಂಡು ಅಥವಾ ಆತ್ಕೋಬೇಕು ಎಂದು ನೋಡಿರಿ ಎಂದ ಎಮ್ಮೆ ಮುಂದಿನ ಸಲ ಗಬ್ಬವಾಗಿ ಈ ಯುವ ಕಾಲವು ಬಂದಿತ್ತು ತೋರ ಎಷ್ಟು ಬುದ್ಧಿವಂತ ಅಂತಂದರೆ ಇವತ್ತು ಸಾಯಂಕಾಲ ಎಮ್ಮೆ ಯಜಮಾನ್ರೇ ಕರು ಹೇಳಿ ಗೊತ್ತಾದ ಗೊತ್ತಾದ್ಕೊಳ್ಳೇ ಇಬ್ರು ಯಾವ ರೀತಿ ಒಳಗೆ ಓಡಾಡ್ತಾರೆ ನೋಡ್ರಿ ಆ ಬೆಳಿಗ್ಗೆ ತೂರ ನನ್ನೊಂದಿಗೆ ಇವತ್ತು ಸಾಯಂಕಾಲ ಎಮ್ಮೆ ಕರ ಹಾಕುತ್ತೆ ಎಂದ ಆ ವಿಷಯ ಅವನಿಗೆ ಚೆನ್ನಾಗಿ ಅನುಭವ ಆ ವಿಚಾರಗಳು ಇವನಿಗೆ ಇಷ್ಟು ಖಂಡಿತವಾಗಿ ಹೇಗೆ ಗೊತ್ತಾಗುವುದೆಂದು ನಾನು ಅನೇಕ ಬಾರಿ ಆಶ್ಚರ್ಯಪಟ್ಟಿದ್ದೇನೆ ಅನುಭವ ಅದು ಅನುಭವದಿಂದ ಬಂದಂತಹ ಜ್ಞಾನ ಅದು ಹೀಗಾಗಿ ಅನುಭವ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂಥ ಜ್ಞಾನ ಹಾಗಾಗಿ ತೂರನಿಗೆ ಎಮ್ಮೆ ಇವತ್ತು ಸಾಯಂಕಾಲ ಕರು ಹಾಕುತ್ತೆ ಅನ್ನುವಂಥದ್ದು ಗೊತ್ತಾಗಿತ್ತು ಇಲ್ಲಿ ಹೆಮ್ಮೆಗೆ ಕೇಳಿಸುವಂತೆ ಇರಲಿ ನಿನಗೆ ಮಾಡುತ್ತೇವೆ ಕರ ಯಶಿತಿಯಾ ಎಂದ ನನ್ನೊಂದಿಗೆ ಗೋಣಿ ಹಿಡಿದುಕೊಂಡು ಆತುಕೋ ಆತುಕು ಆತ್ಕೋಬೇಕು ಎಂದ ಆ ಮಾತನ್ನು ಕೇಳಿ ಎಮ್ಮೆ ಸರ್ರನೇ ಒಂದು ಸಲ ನನ್ನ ಕಡೆ ತಿರುಗಿತು ಆ ನೋಟವನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ ಒಬ್ಬನನ್ನು ನೀನು ನೀವು ಮನಸ್ಸಿನಲ್ಲಿಯೇ ಬೈದುಕೊಂಡು ಹೋಗುತ್ತಿರುವಾಗ ಆತ ನಿಮ್ಮ ಎದುರಿಗೆ ಬಂದು ನಿಂತರೆ ಹೇಗಾಗುವುದೋ ಹಾಗೇ ಆಯಿತು ಆ ಕ್ಷಣದಲ್ಲಿ ಬಹುಶಃ ಒಬ್ಬ ಮನುಷ್ಯನಿಗೆ ನಾವು ಬೇದ ಬೈದೇವಪ್ಪ ಅಂತಂದರೆ ಆತ ಶೀಟ್ ಇಟ್ಕೊಂಡ್ಬಿಡ್ತಾನೆ ನಮಗೆ ಯಾವುದೇ ಸಮಯ ಬಂದಾಗ ಅದನ್ನು ಸಾಧಿಸ್ಕೋತಾನೆ ಹಾಗೆ ಈ ಎಮ್ಮೆ ಕೂಡ ಲೇಖಕರನ್ನ ದುರುಗಟ್ಟಿ ನೋಡ್ತು ಈ ಮಾತನ್ನು ಅಂದಾಗ ಅವಾಗ ಅದು ಆಯಿತು ನೋಡಮ್ಮ ಅಂಥೇಳಿ ಹೇಳಿ ಹಂಗೆ ಸೇಡ್ ತೀರಿಸ್ಕೊಂಡು ಹಂಗೆ ಮಾತಾಡುವಂಥದ್ದು ಮಾತಾಡ್ತು ಇಲ್ಲಿ ಕೇಳಿ ಸರ್ನೇ ಒಂದು ಸಲ ನನ್ನ ಕಡೆ ತಿರುಗಿತು ಆ ನೋಟವನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ ಒಬ್ಬನನ್ನು ನೀವು ಮನಸ್ಸಿನಲ್ಲಿಯೇ ಬೈದುಕೊಂಡು ಹೋಗುತ್ತಿರುವಾಗ ಆತ ನಿಮ್ಮ ಎದುರಿಗೆ ಬಂದು ನಿಂತರೆ ಹೀಗಾಗೋದು ಹಾಗೆ ಆಯಿತು ಆ ಕ್ಷಣದಲ್ಲಿ ಇದಕ್ಕೆ ಬುದ್ಧಿ ಇದೆ ಮಾತು ತಿಳಿಯುತ್ತದೆ ಕಿವಿಯೂ ಕೇಳಿಸುತ್ತದೆ ಎಂಬ ಭಾವ ಉಂಟಾಯಿತು ಬಹುಶಃ ಈ ಮಾತನ್ನು ಕೇಳಿದ ಕ್ಷಣ ಲೇಖಕರು ಲೇಖಕರ ಮಾತನ್ನು ಅದು ಗಮನಿಸುವುದು ಸಂದರ್ಭದೊಳಗೆ ಲೇಖಕರು ಏನು ಮಾಡ್ತಾರಪ್ಪ ಲೇಖಕರು ಆ ಎಮ್ಮೆ ಈ ಸಲ ಯಾವುದೇ ಪರಿಸ್ಥಿತಿಯೊಳಗೆ ನಾವು ಅದನ್ನು ಬಿಡಬಾರ್ದು ಅಂತ ಹೇಳಿ ಅಂದ್ಕೊಂಡ್ರು ಆದರೆ ಎಮ್ಮೆ ಮಾತ್ರ ಇವರಿಗೆ ಕ್ಯಾರೆ ಅನ್ನಲಿಲ್ಲ ಅನ್ನುವಂಥದ್ದು ಹೀಗಾಗಿ ಹೆಮ್ಮೆಗೆ ಮಾತು ಅರ್ಥವಾಗುತ್ತದೆ ಹಾಗಾಗಿಯೇ ಅದು ಪ್ರತೀಕಾರದ ರೂಪವಾಗಿ ನನ್ನ ಕಡೆ ನೋಡುತ್ತಿದೆ ಅನ್ನುವಂಥ ಭಾವ ಲೇಖಕರಿಗೆ ಆಯಿತು ಇದರಿಂದ ನನ್ನ ಮನಸ್ಸಿನಲ್ಲಿ ಹೇಗೆ ಹೇಗೂ ಆಯಿತು ಹಿಂದೆ ಒಬ್ಬ ಹಾಲಿವುಡ್ ಸಿನಿಮಾ ತಾರೆಯರು ನಿಗ್ರೋ ಪುರುಷರನ್ನು ಪುರುಷರಾಗಿಯೇ ಪರಿಗಣಿಸದೆ ಕರಿಯರು ಬಿಳಿಯರು ಬಂದಂತಹ ಸಂದರ್ಭದೊಳಗೆ ಇವೆಲ್ಲವನ್ನು ನಾವು ನೋಡಿ ಈ ವಿಚಾರಗಳನ್ನು ನಾವು ಬಿಳಿಯರಿಂದ ಕರಿಯರಿಗೆ ಯಾವೆಲ್ಲ ಯಾವ ರೀತಿಯಾಗಿ ಒಂದು ಅನ್ಯಾಯ ಆಗುವಂತಹ ಸಂದರ್ಭ ಹಾಗೆ ಇಲ್ಲಿ ಆ ಎಮ್ಮೆ ಕೂಡ ಲೇಖಕರ ಕಡೆ ದುರುಗುಟ್ಟಿ ನೋಡಿತು ಅನ್ನುವಂಥದ್ದು ಆ ಉಡುಪುಗಳನ್ನು ಕರಿಯರನ್ನು ಕೆಲವೊಂದಿಷ್ಟು ನಟಿಯರು ಅತ್ಯಂತ ಕೀಳು ಮಟ್ಟದಿಂದ ನೋಡೋದನ್ನು ನಾವು ಕಾಣ್ತೀವಿ ನಿಗ್ರೋಗಳು ನಾಗರಿಕ ಜನಾಂಗ ಎಂದು ಆದ ಮೇಲೆ ಅವರಿಗೆ ಬಹಳ ಬೇಜಾರಾಯಿತಂತೆ ಬಹುಶೇ ನೋಡ್ರಿ ಅವರ ಎದುರಿಗೆ ಅಸ್ವಸ್ಥ ಅಸ್ತವ್ಯಸ್ತವಾಗಿ ಉಡುಪುಗಳನ್ನು ಧರಿಸಿ ಅಂತಃಪುರದಲ್ಲಿ ತಿರುಗಾಡುತ್ತಿದ್ದರಂತೆ ನಿಗ್ರೋ ಜನರು ಕಂಡುಕೊಳ್ಳನೆ ಅಷ್ಟು ಕನಿಷ್ಠವಾಗಿ ಅವರು ಎದುರಿಗೆ ನಡ್ಕೋತಿದ್ರು ಅಂತ ನಿಗ್ರೋಗಳು ನಾಗರಿಕ ಜನಾಂಗ ಎಂದು ಆದ ಮೇಲೆ ಅವರಿಗೆ ಬಹಳ ಬೇಜಾರಾಯಿತಂತೆ ನನ್ನ ವಿಷಯವೂ ಹಾಗೆಯೇ ಆಯಿತು ಎಂದು ಎಮ್ಮೆಗೆ ಮಾತು ತಿಳಿಯುವುದಿಲ್ಲ ಎಂದು ಅದರ ಎದುರಿಗೆ ಮನಸ್ಸಿಗೆ ಬಂದದ್ದನ್ನು ಹರಡುತ್ತಿದ್ದ ನನಗೆ ನಮ್ಮ ಎಮ್ಮೆಯ ಆ ನೋಟವನ್ನು ನೋಡಿ ಗಾಬರಿಯಾಯಿತು ಎಮ್ಮೆ ಆಗಲಿ ಎನ್ನುವಂತೆ ನನ್ನ ಕಡೆ ನೋಡಿತು ಆಗಲಿ ಇನ್ನು ಮುನ್ನ ನೋಡೋನು ನಾನು ನಿಂತೆ ಕರುವನ್ನು ಎಸಿತೀನಿ ಅನ್ನುವಂಥ ರೀತಿಯೊಳಗೆ ಆ ಎಮ್ಮೆ ಲೇಖಕರನ್ನು ದುರುಗಟ್ಟಿ ನೋಡಿತು ಮರುಕ್ಷಣ ಎಮ್ಮೆ ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡಿತು ಅದರ ಕಣ್ಣಿನಲ್ಲಿ ನನಗೆ ಮೊದಲಿನ ಈ ಮೊದಲಿನ ತಿಳಿವಿನ ನೋಟ ಈಗ ಕಾಣಲಿಲ್ಲ ಸಾಯಂಕಾಲವಾಯಿತು ಎಮ್ಮೆಗೆ ಇಬ್ಬರು ಆ ಕರುವನ್ನು ಎಸಿಬಾರ್ದು ಅಂತ ಹೇಳಿ ಪ್ರಯತ್ನ ಪಡಲಿಕ್ಕೆ ಶುರು ಮಾಡಿದರು ಹೆಮ್ಮೆಗೆ ಪ್ರಸವ ಭೇದನೆ ಪ್ರಾರಂಭವಾಯಿತು ಹೆರಿಗೆ ನೋವು ಪ್ರಾರಂಭವಾಯಿತು ಎಂದು ತೂರ ಸೂಚಿಸಿದ ಎಮ್ಮೆ ನಿಂತುಕೊಂಡೇ ಇದ್ದಿತು ಇದು ಮಲಗಿಕೊಂಡು ಕರ ಹಾಕುವುದಿಲ್ಲ ಅದೇ ಇದರ ಕೆಟ್ಟ ಚಾಳಿ ಎಂದು ತೂರ ಎಂದ ತೂರ ನಾವು ಅಂದಾಜು ಮಾಡಿ ಎಮ್ಮೆ ನಿಂತಿದ್ದ ನೇರದಿಂದ ಒಂದು ಮಾರು ಆಚೆಗೆ ಪ್ರಾಯಶಃ ಕರುವನ್ನು ಇಲ್ಲಿಗೆ ಯಶಯಬಹುದು ಎಂದುಕೊಂಡು ಗೋಣಿ ಚೀಲದ ಗೋಣಿ ಚೀಲದ ಆಚೆ ಈಚೆ ಹಿಡಿದುಕೊಂಡು ನಿಂತುಕೊಂಡಿದ್ದೆವು ಎಮ್ಮೆ ಒಂದು ಮಾರು ಬಲಗಡೆ ತನ್ನ ಹಿಂಭಾಗವನ್ನು ತಿರುಗಿಸಿಕೊಂಡು ನಿಂತಿತು ನಾವು ಸರ್ರನೆ ಚೀಲದೊಂದಿಗೆ ಅದರ ನೇರಕ್ಕೆ ಹಾರಿ ನಿಂತುಕೊಂಡೆವು ಎಮ್ಮೆ ಕೂಡಲೇ ಎರಡು ಮಾರು ಎಡಗಡೆಗೆ ತನ್ನ ಹಿಂಭಾಗವನ್ನು ತಿರುಗಿಸಿತು ನಾವು ಗೋಡಿ ಚೀಲದೊಂದಿಗೆ ಹಾರಿದೆವು ಎಮ್ಮೆ ನಿಮಿಷ ನಿಮಿಷಕ್ಕೂ ತೊಡಗಿತು ಬಹುಶಃ ಆ ಎಮ್ಮೆಗೆ ಇವರು ಆಡಿದಂಥ ಮಾತು ಅರ್ಥವಾಗಿತ್ತು ಅಂತ ಕಾಣುತ್ತೆ ಅದಕ್ಕೆ ಇವರಿಗೆ ಸಿಗಬಾರ್ದು ಅಂತ ಹೇಳಿ ಎಮ್ಮೆ ಆ ಕಡೆ ಈಕೆ ಈ ಕಡೆ ತಿರುಗಾಡತೊಡಗಿತು ಸರ್ಕಸ್ನಲ್ಲಿ ಮೇಲುಗಡೆ ಒಬ್ಬ ಆಟಗಾರ ಸಾಧನೆ ಮಾಡುತ್ತಿರುವಾಗ ಅವನ ಕೈ ಕಾಲು ಜಾರಿತೆಂಬ ಭಯದಿಂದ ಕೆಳಗಡೆ ಹತ್ತಾರು ಜನ ಆತನ ರಕ್ಷಣೆಗಾಗಿ ಜಮ್ಖಾನ್ ಹಿಡ್ಕೊಂಡು ಅವನ ನೇರದಲ್ಲಿ ತಿರುಗುವುದನ್ನು ನೀವು ಕಂಡಿದ್ದೀರಿ ನಮಗೂ ಎಮ್ಮೆಗೂ ಉಂಟಾದ ಸ್ಪರ್ಧೆ ಈ ಬಗೆಯದಾಯಿತು ಅದು ಈ ವಿನೋದದಲ್ಲಿ ಕರು ಹಾಕಬೇಕೆಂಬುದನ್ನೇ ಪೂರ್ಣವಾಗಿ ಮರೆತಂತೆ ತೋರಿತು ಈ ಓಡಾಟದಲ್ಲಿ ಎಮ್ಮೆಗಿಂತ ನಮಗೆ ಹೆಚ್ಚು ಸುಸ್ತಾಗಿ ನಮ್ಮ ಹಳ್ಳಿಗಳೇ ಹೊಡೆದುಕೊಳ್ಳತೊಡಗಿದವು ಎಮ್ಮೆ ಮಾತ್ರ ಹಿಂದಿನ ಚೇಷ್ಟೆಯ ನಗುವಿನಿಂದ ಮತ್ತೆ ನನ್ನ ಕಡೆ ನೋಡಿತು ಇದು ಸದ್ಯಕ್ಕೆ ಕರು ಹಾಕುವುದಿಲ್ಲ ಎಮ್ಮೆ ಮಾಡುವಂಥ ನಡವರ್ತನೆಯಿಂದ ಇವರು ಲೇಖಕರು ಏನು ಅಂತಂದ್ರೆ ಸದ್ಯಕ್ಕೆ ಇದು ಕರು ಹಾಕೋದಿಲ್ಲ ನಾವು ಸುಮ್ಮನೆ ಇರೋದು ಬೇಷ್ ಅಂತೇಳಿ ಅವರು ಇನ್ನೂ ಒಂದು ಗಂಟೆ ಬಿಟ್ಟು ಬರೋಣ ಅಂಥೇಳಿ ಇಬ್ಬರು ತೂರ ಮತ್ತು ಲೇಖಕರು ಚೀಲವನ್ನು ಒಂದು ಮೂಲೆಗಿಟ್ಟು ಒಳಕ್ಕೆ ಹೋದೆವು ಒಳಕ್ಕೆ ಹೋದರು ಒಂದು ನಿಮಿಷದೊಳಗಾಗಿ ಕೊಟ್ಟಿಗೆಯಲ್ಲಿ ದಪ್ ಎಂದು ಸದ್ದಾಯಿತು ಹೋಗಿ ನೋಡಿದರೆ ಎಮ್ಮೆ ಪದ್ಧತಿಯಂತೆ ನಿಂತುಕೊಂಡೇ ಎರಡು ಮಾರು ಆಚೆಗೆ ಕರುವನ್ನು ಎಸೆದಿದ್ದಿತು ಹೀಗೆ ತನ್ನನ್ನು ಅವಮಾನ ಮಾಡಿದುದರಿಂದಲೋ ಎಂಬಂತೆ ಪ್ರತಿ ಸಲವೂ ಸರಾಗವಾಗಿ ಹಾಲು ಕುಡುತ್ತಿದ್ದ ಎಮ್ಮೆ ಈ ಕರು ಹಾಕಿದ ಮೇಲೆ ಹಾಲು ಕೆರೆಯುವುದಕ್ಕೆ ಹೋದರೆ ಒದೆಯುವುದನ್ನು ಪ್ರಾರಂಭಿಸಿತು ಬಹುಶಃ ಇವರು ಆಡಿದಂಥ ಮಾತುಗಳು ಅದಕ್ಕೆ ಅರ್ಥವಾಗಿರಬೇಕು ಅನ್ನುವಂಥ ದಿಶೆಯೊಳಗೆ ಆ ಎಮ್ಮೆಯ ನಡತೆ ಕಂಡುಬಂತು ವರ್ತನೆ ಕಂಡುಬಂತು ಆಗ ಅದಕ್ಕೆ ತವುಡು ಹಿಂಡಿ ಹತ್ತಿಯ ಬೀಜ ಮುಂತಾದ ತಿಂಡಿಗಳನ್ನು ಎರಡು ಹೊತ್ತು ಕರೆಯುವ ವೇಳೆಯಲ್ಲಿ ಇಡತೊಡಗಿದೆವು ತಿಂಡಿಯನ್ನು ತನ್ನ ಮುಂದೆ ಇಟ್ಟಾಗ ಎಮ್ಮೆ ತನ್ನಿ ನೀವೇನು ಪರೋಪಕಾರ ದೃಷ್ಟಿಯಿಂದಲೂ ಗೋ ಸೇವಾ ಬುದ್ಧಿವನ್ ಇಂದಲೂ ತರುತ್ತಿಲ್ಲ ಯಾಕಂತಂದ್ರೆ ನಾನು ಹಾಲು ಕೊಡ್ತೀನಿ ಅದಕ್ಕಾಗಿ ನೀವು ಇದನ್ನು ಇದನ್ನು ಕೊಡ್ತೀರಿ ಅಂತ ಹೇಳಿ ನನಗೆ ತಿನ್ನಲಿಕ್ಕೆ ಇವೆಲ್ಲವನ್ನು ಕೊಡ್ತೀರಿ ಅಂಥೇಳಿ ಅದು ಹಾಲು ಕರೆಯುವಂಥ ಸಂದರ್ಭದೊಳಗೆ ಆ ತಿಂಡಿಗಳನ್ನು ಹತ್ತಿ ಬೀಜವನ್ನು ಹಿಂಡಿಯನ್ನು ತರುತನನು ಅದು ಸುಮ್ಮನೆ ಹಾಲವನ್ನು ಕೊಡುತ್ತಿರಲಿಲ್ಲ ಕೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರಲಿಲ್ಲ ಯಾವಾಗ ಅದನ್ನು ತಂದು ಹಾಕ್ತಿದ್ರೋ ಅವಾಗ ಅದು ತಿಂತ ತಿಂತ ಹಾಲನ್ನು ಕೆರೀಲಿಕ್ಕೆ ಅವಕಾಶ ಮಾಡಿಕೊಡ್ತಿತ್ತು ಎನ್ನುವಂತೆ ಬೆಳಗಿನ ಕಾಪಿ ನಮಗೆ ಹೇಗೋ ಸಕಾಲಕ್ಕೆ ಆಗಬೇಕು ಹಾಗೆ ಎಮ್ಮೆಗೆ ತಿಂಡಿ ಸಕಾಲಕ್ಕೆ ಆಗಬೇಕಾಗಿದ್ದಿತ್ತು ಅಷ್ಟು ಬುದ್ಧಿವಂತ ಎಮ್ಮೆ ಲೇಖಕರ ಮನೆಯೊಳಗೆ ಇತ್ತು ಅಂತ ಒಂದು ದಿನ ಒಂದು ದಿವಸ ತಿಂಡಿ ಇಟ್ಟು ಹಾಲು ಕರೆಯುವುದಕ್ಕೆ ನನ್ನ ಹೆಂಡತಿ ಬರುವುದು ಬೆಳಗ್ಗೆ ಹತ್ತು ಗಂಟೆ ಆಯಿತು ಇಷ್ಟು ಹೊತ್ತು ಯಾಕೆ ಹೊತ್ತಿಗೆ ಮುಂಚೆ ಕರೆಯುವುದಕ್ಕೇನು ಆಗ ಕೊಡುತ್ತದೆಯೇ ಎಂದೆ ನನ್ನ ಹೆಂಡತಿ ಕೊಡದೆ ಅದಕ್ಕೇನು ರೋಗ ಹೊಟ್ಟೆ ಬಿರಿಯುವ ಹಾಗೆ ತಿಂಡಿ ತಿನ್ನುತ್ತಿಲ್ಲವೇ ಎಂದಳು ಆಗ ಎಮ್ಮೆ ಒಂದು ಸಲ ಸರ್ರನೆ ಒಳಗಡೆ ನೋಡಿತು ಆ ನೋಟದಲ್ಲಿ ಹಿಂದಿನ ತಿಳಿವು ಕಾಣುತ್ತಿದ್ದಿತು ಬಹುಶಃ ಅದಕ್ಕೆ ಆ ಹೇ ಆಕೆ ಮಾತಾಡಿದಂಥ ಮಾತು ಲೇಖಕರ ಶ್ರೀಮತಿ ಆಡಿದಂಥ ಮಾತು ಆ ಎಮ್ಮೆಗೆ ಅರ್ಥವಾಗಿದ್ದಿತ್ತು ಅಂತ ಕಾಣುತ್ತೆ ಅದಕ್ಕದು ಸರನೆ ಆ ಕಡೆ ನೋಡ್ತು ಆಕೆಯ ಕಡೆ ನೋಡ್ತು ಎಷ್ಟು ಆಗ ನನ್ನ ಹೆಂಡತಿ ಅದರ ಮೊಲೆಯನ್ನು ಎಷ್ಟು ಹಿಂಜಿದರೂ ಎಮ್ಮೆ ಸೂರು ಬಿಡಲಿಲ್ಲ ಬಾಂಡಲೆಯಲ್ಲಿದ್ದ ತಿಂಡಿ ಎಲ್ಲ ಮುಗಿಯಿತು ತಿಂಡಿ ಹೊಡೆಯೋದಕ್ಕೆ ಇದೊಳ್ಳೆ ಅಭ್ಯಾಸ ಮಾಡಿಕೊಂಡಿತು ಹಾಳು ಮುಂಡೆಯದು ಎಂದುಕೊಂಡು ನನ್ನ ಹೆಂಡತಿ ಮತ್ತೊಂದು ಬಾಂಡಲೆ ತಿಂಡಿ ತರಲು ಒಳಕ್ಕೆ ಹೋದಳು ಆ ಮಾತುಗಳನ್ನು ಕೇಳಿದಂಥ ಎಮ್ಮೆ ಹಾಲನ್ನು ಎಷ್ಟು ಹಿಂಜಿದರೂ ಕೂಡ ಹಾಲು ಬರಲಾರ್ದಂಗೆ ಅದು ಹಾಲು ಬಿಡದೆ ಹೋಯಿತು ಇಲ್ಲಿ ತನ್ನಿ ತನ್ನಿ ಅದಕ್ಕೆ ಅಲ್ಲೆಲ್ಲ ತಿಂದ ಮೇಲೆ ಮತ್ತಿಷ್ಟನ್ನು ತಂದು ಆಕೆ ಅದ್ರ ಮುಂದೆ ಅವನು ಇಡೋದ್ರೊಳಗೆ ತನ್ನಿ ತನ್ನಿ ನಾನು ಮತ್ತೆ ತಿಂತೀನಿ ಹೇಳಿ ಅದು ತನ್ನ ಒಳಗಲಿಂತರ ಅನ್ನುವಂಗೆ ಆ ಮಾತುಗಳನ್ನು ಮನುಷ್ಯರು ಹೆಂಗೆ ಆಡ್ಕೋತಾರೋ ಹಂಗೆ ಆಡ್ಕೊಂಡು ಹಂಗೆ ವ್ಯಕ್ತಪಡಿಸಿತ್ತು ತನ್ನ ವರ್ತನೆಯನ್ನು ತನ್ನಿ ತನ್ನಿ ಇಲ್ಲದಿದ್ದರೆ ನೀವು ತಿರು ತರುತ್ತೀರಾ ಎಂಬಂತೆ ಕಣ್ಣು ಮಿಟುಕಿಸಿತು ಇದು ಈ ಉಪಾಯ ಮಾಡಿಕೊಳ್ಳದೆ ಸುಮ್ಮನೆ ಸಾಧುವಾಗಿ ಹಾಲು ಕೊಟ್ಟಿದರೆ ನೀವು ಹೇಗೆ ನಿತ್ಯ ಇದಕ್ಕೆ ಹಾಲು ಹೊತ್ತು ಎರಡು ಹೊತ್ತು ತಿಂಡಿ ತಿದ್ದು ಇಡುತ್ತಿದ್ದೀರಾ ಎಂದು ನಾನು ನಕ್ಕೆ ಹೀಗೆ ಅಂದು ಎಮ್ಮೆ ತಿಂಡಿ ಎರಡು ಸಲ ಇಡಬೇಕಾಗಿ ಬಂದುದರಿಂದ ಅಲ್ಲಿಂದ ಮುಂದೆ ನನ್ನ ಹೆಂಡತಿ ಸಕಾಲದಲ್ಲಿ ಇಟ್ಟು ಹಾಲು ಕರೆದುಕೊಳ್ಳುತ್ತಿದ್ದಳು ಯಾವಾಗ ಇವರು ಒಂದು ಕ್ರ ಕ್ರಮೇಣ ಎರಡು ಹೊತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ತಿಂಡಿ ಕೊಟ್ಟ ಮೇಲೇ ಅದು ಹಾಲವನ್ನು ಕೆರೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತಿತ್ತು ಅಂತ ಹೇಳಿ ಹೇಳಿಕತ್ರು ಯಾಕಂತಂದ್ರೆ ಇವರು ಹೇಳುವಂಥ ಮಾತುಗಳು ಅದಕ್ಕೆ ಅರ್ಥವಾಗುವಂಥ ರೀತಿಯೊಳಗೆ ಅದರ ವರ್ತನೆ ಇತ್ತು ಈ ಈ ಎಮ್ಮೆಯನ್ನು ಸಾಧಾರಣವಾಗಿ ನನ್ನ ಹೆಂಡತಿಯೇ ಕರೆಯುವ ಅಭ್ಯಾಸ ಬಿದ್ದಿತ್ತು ಒಂದು ಸಲ ಎಂಟು ದಿವಸ ಅವಳು ನರಸೀಪುರದ ತೇರಿಗೆ ಹೋದಳು ಬಹುಶಃ ಇದನ್ನು ನೆನಪಿಡಬೇಕು ಎಂಟು ದಿವಸ ನರಸೀಪುರದ ತೇರಿಗೆ ಆ ಶ್ರೀಮತಿ ನಮ್ಮ ಲೇಖಕರ ಶ್ರೀಮತಿಯವರು ಹೋಗ್ತಾರೆ ನಾನೇ ತಿಂಡಿ ಕಲಸಿ ಎಮ್ಮೆಗೆ ತೆಗೆದುಕೊಂಡು ಹೊರಟೆ ದೂರ ಹಿಂಡಿ ಸಾಲದು ಇನ್ನೊಂದು ಹಿಡಿ ರಾಗಿ ಹಿಟ್ಟು ಹಾಕಿ ಎಂದ ನಾನು ಸರಿ ಸರಿ ಜನರಿಗೆ ತಿನ್ನುವುದಕ್ಕೆ ರಾಗಿ ಇಲ್ಲ ಹನುಮಂತರಾಯ ಹಗ್ಗ ಮೇಯ್ತಿರುವಾಗ ಪೂಜಾರಿ ಸಾವಿಗೆ ಬಿಟ್ಟಿದ ಹಾಗೆ ಆಯಿತು ನಡಿ ಸಾಕು ಎಂದೆ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಎಮ್ಮೆಯ ಮುಂದೆ ಇಟ್ಟು ನಾನೇ ಹಾಲು ಕರೆಯಲು ಕುಳಿತೆ ಒಮ್ಮೆ ಒಂದು ಸಲ ತಿಂಡಿ ಮೂಸಿ ನೋಡಿತು ನಾನು ಹಾಲು ಕರೆಯಲು ಕೈಯಲ್ಲಿ ಹಿಡಿದಿದ್ದ ಪಾತ್ರೆ ಕೆಳಕ್ಕೆ ಬೀಳುವಂತೆ ಪಟಹಾರನೆ ಒದೆಯಿತು ಇವರು ಮಾಡ ಮಾತಾಡಿದಂಥ ಮಾತು ಅದಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ ಅದು ಆ ಇವರು ಇದು ತಿಂಡಿಯನ್ನು ತಿನ್ನದೆ ಹೋಗಿ ಇವರು ಹಿಡಿದುಕೊಂಡಂತಹ ಭಾಂಡೆಯನ್ನಿತ್ತಲ್ಲ ಅದಕ್ಕೆ ಒದ್ದು ಬಿಡ್ತದ್ದು ಹಂಗಾಗಿ ಅದು ದೂರ ಹೋಗಿ ಬಿತ್ತು ಅಂತ ಹೇಳ್ತಾರೆ ನಾನು ತೂರನಿಗೆ ನಿನ್ನ ಮಾತು ನಿಜ ಇದಕ್ಕೆ ರಾಗಿ ಹಸಿ ಹಿಟ್ಟಿನ ರಸ ಹಲ್ಲಿಗೆ ಇಳಿದು ಅಭ್ಯಾಸವಾಗಿದೆ ಇನ್ನಷ್ಟು ಹಸಿ ಹಿಟ್ಟು ಹಾಕಿಕೊಂಡು ಇನ್ನೊಂದು ಗಳಿಗೆ ಬಿಟ್ಟು ಬರೋಣ ಎಲ್ಲ ಕೆಟ್ಟ ಅಭ್ಯಾಸ ಎಂದು ಒಳಕ್ಕೆ ಬಂದೆ ಮತ್ತೆ ತಿಂಡಿ ಸರಿ ಮಾಡಿಕೊಂಡು ಹೋಗುವುದಕ್ಕೆ ಮುಂಚೆ ತೂರ ಇದಕ್ಕೆ ಅವನೋರು ಕರ ಬಿಟ್ಟು ಕರ ಬಿಟ್ಟ ಪಾಠ ನಿಮಗೆ ಕೊಡಕಿಲ್ಲ ಖಂಡಿತ ಓದಿತದೆ ಎಂದ ಆಗ ನಾನು ಒಂದು ಉಪಾಯವನ್ನು ಮಾಡಿದೆ ಇದನ್ನು ಓದುವ ವಾಚಕರು ನಗಬೇಕಾಗಿಲ್ಲ ನನ್ನ ಹೆಂಡತಿಯ ಒಂದು ಸೀರೆಯನ್ನು ಮೈತುಂಬ ಒದೆದುಕೊಂಡು ಎಮ್ಮೆಯ ಮುಂದೆ ಕುಳಿತೆ ಎಮ್ಮೆ ಈ ಮೋಸಕ್ಕೆ ಬಿದ್ದಿತು ಹಾಲು ಕೊಟ್ಟಿತು ಬಹುಶಃ ನಾವು ನೋಡ್ತೀವಿ ದನಗಳನ್ನು ದನಗಳು ಬಹಳ ನಂಬಿರ್ತಾವೆ ಕೆಲವೊಬ್ಬರನ್ನು ಆ ವ್ಯಕ್ತಿಯನ್ನು ನೋಡಿ ಮೂಸ್ ನೋಡಿ ಅವು ಏನಾಗ್ತವೆ ವಾಸನೆಯನ್ನು ವಾಸನೆಯಿಂದ ಗುರುತಿಡ್ದು ಹಾಲನ್ನು ಕೊಡ್ತಾವೆ ಕೊಡುವಂಥ ದಿಶೆಯ ಒಳಗೆ ನಾವು ಕೆಲವೊಂದಿಷ್ಟು ಪ್ರಾಣಿಗಳನ್ನು ಕಾಳುತೇವೆ ಈ ಎಮ್ಮೆ ಕೂಡ ಹಾಗೇನೆ ಇತ್ತು ಹಾಗೆ ಲೇಖಕರು ಅದಕ್ಕೆ ಏನು ಮಾಡಿದರು ಅಂತಂದರೆ ತಮ್ಮ ಶ್ರೀಮತಿಯ ಸೀರೆಯನ್ನು ಉಟ್ಕೊಂಡು ಹಾಲನ್ನು ಕರಿಲಿಕ್ಕೆ ಹೋದರು ಆವಾಗ ಅದು ಏನು ಮಾಡ್ತು ಅಂತಂದ್ರೆ ಹಾಲನ್ನು ಕೊಡ್ತು ಹಾಗೆ ಒಬ್ಬೊಬ್ಬ ವ್ಯಕ್ತಿಯನ್ನು ಒಂದೊಂದು ಪ್ರಾಣಿಗಳು ಅಂತೇಳಿ ಎಮ್ಮೆ ಈ ಮೋಸಕ್ಕೆ ಬಿದ್ದಿತ್ತು ಹಾಲು ಕೊಟ್ಟಿತ್ತು ಹೀಗೆ ನಾನು ಆ ಐದು ಆರು ದಿನ ಅಭಿನವ ಸೈರಂಧ್ರೆಯಾಗಿ ರಾಗಿ ಹಿಟ್ಟು ಹಿಂಡಿಗಳನ್ನು ಪೂರಾ ಹಾಕಿ ಹಾಲು ಕರೆದುಕೊಳ್ಳುತ್ತಿದ್ದೆ ನನ್ನ ಹೆಂಡತಿ ಹಿಂದಿರುಗುವುದು ನಾಳೆ ಎನ್ನುವಾಗ ನಾನು ಎಮ್ಮೆಯ ಮುಂದೆ ಹಾಲು ಕರೆಯುತ್ತಾ ಕುಳಿತಿದ್ದೆ ತೂರ ಹಸು ತೂರ ಹಸು ಆಗಿದ್ದರೆ ವಾಸನೆ ಮೇಲೆ ಹಿಡಿದು ಒದ್ದು ಬಿಡೋದು ಇದು ಎಮ್ಮೆ ಜಾತಿ ದಯ್ಯದಂತೆ ದೇಹದಂತೆ ಮುಂಡೆಯೋದು ಬುದ್ಧಿ ಇಲ್ಲ ಎಂದ ನಾನು ನನ್ನ ಹೆಂಡತಿಯ ದನಿಯಂತೆ ದನಿ ಮಾಡಿಕೊಂಡು ಇದಕ್ಕೆ ಬುದ್ಧಿ ಇದೆ ಎಂದೆ ಎಮ್ಮೆ ಒದ್ದೇ ಬಿಟ್ಟಿತು ಅಷ್ಟೊಂದು ಬುದ್ಧಿವಂತ ಪ್ರಾಣಿ ಲೇಖಕರ ಮನೆಯೊಳಗೆ ಇತ್ತು ಅಂತ ಹೆಮ್ಮೆ ಈ ಎಮ್ಮೆಗೆ ಒಂದು ಸಲ ಕಾಲು ಜ್ವರ ಬಾಯಿ ಜ್ವರ ಆಯಿತು ಆಳು ತೂರ ಎಲ್ಲ ಹಸುಗಳನ್ನು ಬೋರೆಗೆ ಬಿಡುತ್ತಿದ್ದ ಎಮ್ಮೆ ಬಿಡಬೇಡ ದಣಿದ ದನದ ಆಸ್ಪತ್ರೆಯಿಂದ ಔಷಧಿ ತರಿಸಿ ಹುಯ್ಯುತ್ತೇನೆ ಎಂದೆ ಆ ಮಾತು ಅಲ್ಲೇ ನಿಂತಿದ್ದ ಎಮ್ಮೆಗೆ ಕೇಳಿಸಿರಬೇಕು ನಾನು ಒಳಗೆ ಹೋದಾಗ ಎಮ್ಮೆ ಕಿತ್ತುಕೊಂಡು ಬೋರೆಗೆ ಓಡಿಬಿಟ್ಟಿತು ಓಡಿಬಿಟ್ಟಿತು ಈ ಹೊಲಕ್ಕದು ಹೊರಗಡೆ ಓಡೋಗಿಬಿಡ್ತು ಈ ಎಮ್ಮೆಗೆ ರಾಗಿ ಅಂಬಲಿ ಬಹಳ ಇಷ್ಟ ಕಾಯಿಲೆಯಾದಾಗಲೂ ಬೇರೆ ಹುಲ್ಲು ತಿಂಡಿಗಳನ್ನು ಮುಟ್ಟದಿದ್ದರೂ ಇದು ರಾಗಿ ಅಂಬಲಿಯನ್ನು ಮಾತ್ರ ಯಾವಾಗಲೂ ಕುಡಿಯುತ್ತಿದೆ ಬಹುಶಃ ಎಮ್ಮೆಗೆ ರಾಗಿ ಅಂಬಲಿ ಅಂತಂದ್ರೆ ಬಹಳ ಇಷ್ಟ ಹಾಗಾಗಿ ಅದಕ್ಕೆ ಜ್ವರ ಬಂದು ಆರಾಮ್ ತಪ್ಪದಾಗ ಕೂಡ ಅದು ಏನಾಗಿತ್ತು ಅಂತಂದ್ರೆ ಆ ರಾಗಿ ಹಿಟ್ಟನ ಕೆಲವೊಂದು ದನಗಳು ಜ್ವರ ಬಂದಾಗ ಅಥವಾ ಜೆಡ್ ರೋಗ ಬಂದಾಗ ಅವು ಹಾ ಮೇಯು ಮೇಯ್ದೆ ಹೋಗ್ತಾವು ಆದರೆ ಈ ಎಮ್ಮೆ ಮಾತ್ರ ಆ ಹುಲ್ಲನ್ನು ಮೇಯ್ದೇ ಇದ್ದರೂ ಕೂಡ ಅಂಬಲಿಯ ರಾಗಿ ಅಂಬಲಿಯನ್ನು ಕುಡಿಯೋದನ್ನು ಬಿಡ್ತಿರಲಿಲ್ಲ ಇದನ್ನು ಹಿಡಿದುಕೊಂಡು ಗಂಟಲಿಗೆ ಗೊಟ್ಟ ಹಾಕಿ ಔಷಧಿ ಹೊಯ್ಯುವುದು ಕಷ್ಟ ಅಂಬಲಿಗೆ ಸೇರಿಸಿ ಕೊಡೊಂಡು ಸೇರಿಸಿಕೊಟ್ಟು ಬಿಡೋ ನ ಎಂದಳು ನನ್ನ ಹೆಂಡತಿಯ ಹೆಂಡತಿ ಬಹುಶಃ ಕೆಲವೊಂದು ದನಗಳಿಗೆ ನಾವು ನೇರವಾಗಿ ಔಷಧಿಗಳನ್ನು ಹಾಕೋಕ್ಕಾಗುದಲ್ಲ ಅಂತ ಸಂದರ್ಭದೊಳಗೆ ಆ ಘಟ್ಟದಲ್ಲ ಅಂಬಲಿ ಒಳಗೆ ಮಿಕ್ಸ್ ಮಾಡಿ ಅವು ಹಾಕ್ಲಿಕ್ಕೆರು ಮೊದಲನೆಯ ಸಲ ಮೊದಲನೆಯ ಸಲ ಹಾಗೆ ಮಾಡಿ ಎಮ್ಮೆಯ ಮುಂದೆ ಇಟ್ಟೆವು ಅದು ಏನೂ ತಿಳಿಯದ ಪ್ರಾಣಿಯಂತೆ ಸುಮ್ಮನೆ ಅಂಬಲಿ ಕುಡಿಯಿತು ಆ ಸಾಯಂಕಾಲ ದನದ ವೈದ್ಯರು ಮನೆಗೆ ಬಂದು ಎಮ್ಮೆ ನೋಡಿದರು ಇದಕ್ಕೆ ಔಷಧಿ ಹೇಗೆ ಕುಡಿಸುತ್ತೀರಿ ಎಂದರು ಆಳು ತೂರ ಅಂಬಲಿ ಒಳಗೆ ಕುಡಿತದೆ ಎಂದ ಆ ಮಾತು ಎಮ್ಮೆಗೆ ಕೇಳಿಸಿತು ಭವಿಷ್ಯ ಪ್ರತಿಯೊಂದನ್ನು ಕೂಡ ಇದು ಅನ್ನುವಂಥ ರೀತಿಯೊಳಗೆ ಪ್ರತಿಕ್ರಿಯಿಸಿತ್ತು ಯಾವಾಗ ಆ ಮಾತನ್ನು ಅದು ಕೇಳ್ತೋ ಆ ಕಾಲದಿಂದಲೇ ಅದು ಅಂಬಲಿ ಕುಡಿಯುವುದನ್ನು ಬಿಟ್ಟಿತು ನಿಲ್ಲಿಸಿಬಿಡಿತು ಮರುದಿನ ಬೆಳೆಗೆ ಬಂದ ವೈದ್ಯರು ಇದಕ್ಕೆ ಔಷಧಿ ಕುಡಿಸಲೇಬೇಕು ಎಂದರು ಆಗ ಎಮ್ಮೆ ಮಲಗಿದ್ದಿತು ಆಳು ತೂರ ಮಲಗಿರುವಾಗ ಕಾಲು ಕಟ್ಟಿ ಗೊಟ್ಟದಲ್ಲಿ ಹುಯ್ಯಬೇಕು ಎಂದನು ಆದರೆ ಎಮ್ಮೆ ಎಷ್ಟು ಬುದ್ಧಿವಂತ ಇತ್ತು ಅಂತಂದ್ರೆ ಅದು ಎಮ್ಮೆ ಎದ್ದು ನಿಂತುಕೊಂಡಿತು ದೂರ ಮನೆಯಲ್ಲಿರುವವರಿಗೆ ಅದೇ ತೂರ ಮಲಗಿದರೆ ಇದನ್ನು ಕಾಲು ಕಟ್ಟುಂಬಂತೆ ಅಂದಿದ್ನಲ್ಲ ಆ ಮಾತು ಕೇಳಿಸಿಕೊಂಡಂಥ ಈ ಎಮ್ಮೆ ತೂರ ಬಂದ್ಕೊಳ್ಳಣೆ ನಿಂತು ಬಿಡ್ತಿತ್ತು ದೂರ ಮನೆಗೆ ಬಿಡ್ತಿತ್ತು ಇಲ್ಲಿ ಎಂದನು ಒಮ್ಮೆ ಎದ್ದು ನಿಂತುಕೊಂಡಿತ್ತು ತೂರ ಮನೆಯಲ್ಲಿರುವವರೆಗೆ ಅದು ಮಲಗುತ್ತಲೇ ಇರಲಿಲ್ಲ ಹುಷಾರಿಲ್ಲದಿದ್ದರೂ ನಿಂತೇ ಇರುತ್ತಿತ್ತು ತೂರ ಹನ್ನೊಂದು ಗಂಟೆಗೆ ದನಗಳನ್ನು ಬೋರಿಗೆ ಹೊಡೆದುಕೊಂಡು ಹೋದ ಮೇಲೆಯೇ ಅದು ಮಲಗು ಮಲಗುತ್ತಿತ್ತು ಅನಂತರ ತೂರ ಬೋರೆಯಿಂದ ಸಾಯಂಕಾಲ ಬಂದ ನಂತರ ಉಳಿದ ದಿನಗಳನ್ನೆಲ್ಲ ಒಳಕ್ಕೆ ಬಂದ ಕೂಡಲೇ ಎದ್ದು ನಿಂತುಕೊಡು ಬಿಡು ಎದ್ದು ನಿಂತುಕೊಡು ನಿಂತುಕೊಂಡು ಬಿಡುತ್ತಿತ್ತು ರಾತ್ರಿ ನಾವೆಲ್ಲ ಮಲಗಿದ ಮೇಲೆ ಮಲಗುತ್ತಿದ್ದಿತು ಬೆಳಗ್ಗೆ ನಮ್ಮ ಮುಖ ಕಂಡ ಕೂಡಲೇ ಎದ್ದು ನಿಂತು ಬಿಡುತ್ತಿತ್ತು ಅಷ್ಟೊಂದು ಬುದ್ಧಿವಂತ ಪ್ರಾಣಿ ಎಮ್ಮೆ ಲೇಖಕರ ಮನೆಯೊಳಗೆ ಇತ್ತು ಅಂಥೇಳಿ ಲೇಖಕರು ನೆನಪಿಸ್ಕೊಳ್ಳೋದನ್ನು ಇಲ್ಲಿ ಕಾಣ್ತೀವಿ ಹೀಗೆ ನಮ್ಮ ಎಮ್ಮೆ ನಮ್ಮ ಮನೆಯಲ್ಲಿ ಒಂದು ಅದೃಶ್ಯ ಶಕ್ತಿಯಾಗಿದೆ ಭಗವಂತನ ಕಣ್ಣಿಗೆ ಕಾಣದಿದ್ದರೂ ನಮ್ಮ ಕಾರ್ಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವಂತೆ ಎಮ್ಮೆ ಮೂಕ ಪ್ರಾಣಿಯಾದರೂ ನಮ್ಮ ಆಚರಣೆಗೆ ಆಚರಣೆಯ ಮಾತುಗಳಿಗೆ ಒಂದು ವಿಧವಾದ ಅಂಕುಶವಾಗಿದೆ ಈ ಎಮ್ಮೆ ಮಾತ್ರವೇ ಅಲ್ಲ ಯಾವ ಮೂಕ ಪ್ರಾಣಿಯ ಎದುರಿಗೂ ಮನಸ್ಸಿಗೆ ಬಂದಂತೆ ಮಾತನಾಡಲು ನಮಗೆ ಭಯವಾಗಿದೆ ಯಾಕಂದರೆ ಯಾವ ಪ್ರಾಣಿಗೂ ಶಕ್ತಿ ಇದೆಯೋ ಬಲ್ಲವರಾರು ಹೀಗಾಗಿ ಪ್ರತಿಯೊಂದು ಪ್ರಾಣಿಗೂ ಕೂಡ ತನ್ನದೇ ಆದಂಥ ಭಾವನೆ ವಿಚಾರಗಳು ಇರುತ್ತವೆ ಅನ್ನೋದನ್ನು ಲೇಖಕರು ಬರೆದಂಥ ಈ ನಮ್ಮ ಹೆಮ್ಮೆಗೆ ಮಾತು ತಿಳಿಯುವಿದೆ ಅನ್ನುವಂಥ ಈ ಒಂದು ಹಾಸ್ಯ ಪ್ರಬಂಧದ ಮುಖಾಂತರ ನಾವು ಕೇಳುವಂಥ ಕಂಡುಕೊಂಡಂಥ ಒಂದು ವಿಚಾರ ಹೀಗಿರುವಲ್ಲಿ ಎಮ್ಮೆಗೆ ಬುದ್ಧಿ ಇಲ್ಲ ಎಂದು ಹೇಳಿದರೆ ನಂಬುವುದಕ್ಕೆ ಆಗುತ್ತದೆಯೇ ಆ ಎಮ್ಮೆಯ ಹಾಲು ಕುಡಿದ ನಮ್ಮನ್ನೇ ನೋಡಿ ಆ ಒಂದು ವೇಳೆ ಆ ಎಮ್ಮೆಯ ಹಾಲಿನ ಹಾಲನ್ನು ಕುಡಿ ಎಮ್ಮೆಗೆ ಬುದ್ಧಿ ಇಲ್ಲದೆ ಹೋಗಿದರೆ ಎಮ್ಮೆ ಕೊಡುವಂಥ ಹಾಲನ್ನು ಕುಡಿದಂಥ ನಮ್ಮಗಳಿಗೆ ಯಾಗೆ ಬುದ್ಧಿ ಬರುತ್ತದೆ ಅಂಥೇಳಿ ಲೇಖಕರು ಹೇಳ್ತಾರೆ ಅಂದರೆ ಇದು ಸುಮ್ಮನೆ ಕಲ್ಪನೆ ಎಮ್ಮೆ ಹಾಲಿನ ಕೂಡ ಸತ್ವ ಇದೆ ಎಮ್ಮೆ ಕೂಡ ಬುದ್ಧಿವಂತ ಪ್ರಾಣಿ ಅನ್ನೋದನ್ನು ಲೇಖಕರು ಈ ಲೇಖನದ ಮುಖಾಂತರ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ವಿದ್ಯಾರ್ಥಿಗಳು ಇದನ್ನು ಕೇಳಿ ಪಠ್ಯಪುಸ್ತಕದಲ್ಲಿರುವಂಥ ಈ ಪಾಠವನ್ನು ಚೆನ್ನಾಗಿ ಅಧ್ಯಯನ ಮಾಡಿರಿ ಮನನ ಮಾಡಿ ತಯಾರಾಗ್ತೀರಿ ಅಂತ ನಾನು ಅಂದ್ಕೊಂಡು ಇವತ್ತಿನ ಈ ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ